ಶೀಘ್ರ ತಡೆಯುವರಿಲ್ಲ, ಮಿಂಚೆ ಹಿಡಿ ತಡೆದು ನಿಲ್ಲಿಸುವರಿಲ್ಲ. ಸರಿಯೂ ಇಲ್ಲ. ಯಾಕಮ್ಮ ಇಷ್ಟು? ನಾನು ಬರ್ತಾ ಇದ್ದೆ, ಬಸ್ ಕೆಟ್ಟೋಯ್ತಲ್ಲ, ಅದಕ್ಕೆ ಈ ಬಸ್ನಲ್ಲಿ ಬಂದೆ.
ಬಾಬು. ಏನಮ್ಮ ಜ್ಯೋತಿ, ಬೆಂಗಳೂರು ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ವ ನನ್ನ ಮನೆಗೆ? ಏನನ್ನ ಹೀಗೆ ಕೇಳ್ತಾ ಇದೀಯಾ? ನೀನ್ ಬಸ್ಸಲ್ಲಿ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಡದೇ ಇದ್ದಿದ್ರೆ ನಾನೇ ಕಾರಲ್ಲಿ ಬಂದು ಕರ್ಕೊಂಬರ್ತಿದ್ನಲ್ಲ. ನಾನು ನಾಗರ ಪಂಚಮಿ ಬರ್ದೇ ಇದ್ದೀನ, ಬೆಳಿಗ್ಗೆನೆ ಬರ್ಬೇಕು ಅಂತಿದ್ದೆ. ಫೈನಲ್ ಎಕ್ಸಾಮ್ ಮುಗೀತಿಲ್ಲ, ಫ್ರೆಂಡ್ಸ್ ಬಿಡ್ಲೇ ಇಲ್ಲ. ಸಾರಿ, ತುಂಬಾ ಹೊತ್ತಿಂದ ಕಾಯ್ತಾ ಇದೀಯಾ? ಅಲ್ಲಿ ನೋಡು, ಕಡ್ಲೆಕಾಯಿ ಎಲ್ಲ ನೀನೆ ತಿನ್ಬಿಟ್ಟಿಯಾ? ನಾನು ಪುಟ್ಟ ತಂಗಿ ಎಕ್ಸಾಮಿನೇಷನ್ ಬರ್ದು ಬರ್ದು ಕೈ ನೋವಾಗಿರುತ್ತೆ ಅಂತ ನಾನೇ ನಿನಗೋಸ್ಕರ ಎಲ್ಲ ಬಿಡಿಸಿಟ್ಟಿದ್ದೀನಿ ನೋಡು. ಬೆಲ್ಲ ಅದು ರೆಡಿ ನೋಡು. ನನ್ನ ಮುದ್ದಣ್ಣ ತಗೋ, ಕಮಾನ್. ಹೊಸ ಕಾರು ಮೊನ್ನೆ ತಗೊಂಡೆ. ಬ್ಯೂಟಿಫುಲ್. ಯು ಲೈಕ್ ಇಟ್? ಆಫ್ ಕೋರ್ಸ್, ವೆರಿ ಮಚ್. ಕಲರ್ ತುಂಬಾ ಚೆನ್ನಾಗಿದೆ ಅಣ್ಣ.
ಅಯ್ಯೋ ಒಂದ್ ಕಾರ್ ಬರ್ಲಿಲ್ವೇ. ಅಯ್ಯೋ ಗುಂಡ್ರು ಗೋವಿ, ಒಬ್ಬನೇ ಹೋಗ್ತಾನೆ, ಏನ್ ಲಿಫ್ಟ್ ಕೊಟ್ಟರೆ ಇವನ್ ಅಪ್ಪನ ಮನೆ ಗಂಟು ಹೋಗುತ್ತೆ. ಅಯ್ಯೋ ಅಮ್ಮ, ಈ ಕೆಲ್ಸನೂ ಸಾಕು, ಈ ಅಪ್ಪ ತದು ಸಾಕು. ಅಯ್ಯೋ ಲಿಫ್ಟ್ 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 ಲಿಫ್ಟ್. ಅಯ್ಯೋ ಅಯ್ಯೋ ನಮಸ್ಕಾರ ಸಾ 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 ಸಾ. ಅಯ್ಯೋ ಕೇಳಿಸ್ಕೊಂಡ್ಬಿಟ್ನ ಸಾರ್ 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 ಸಾರ್. ನಮಸ್ಕಾರ ಸಾರ್ ಸಾರ್. ಬಿಸಿಲು, ರೋಡು, ಅಪ್ಪು, ಸೈಕಲ್, ಪಂಚರ್, ನಾನು ಸುಸ್ತು, ಕಾರು ಒಂದು ಡ್ರಾಪು ಸಾರ್ ಪ್ಲೀಸ್ ಸಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ವಲ್ಪ ಕೈ ಹಾಕ್ತೀರಾ? ಸೈಕಲ್ ಡಿಕ್ಕಿ ಓಪನ್ ಕಿ ಪ್ಲೀಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ ಸಾರ್. ನನಗೆ ಫ್ರೆಂಟ್ ಅಂದ್ರೆ ಇಷ್ಟ ಸಾರ್. ಯಾಕಂದ್ರೆ ಬ್ಯಾಕ್ ನಲ್ಲಿ ಕೂತ್ರೆ ಏನು ಕಾಣಿಸಲ್ಲ ಸಾರ್, ಫ್ರಂಟ್ ಅಲ್ಲಿ ಕೂತ್ರೆ ಎಲ್ಲ ಕಾಣಿಸುತ್ತೆ ಸರ್. ಪ್ಲೀಸ್ ಸಾರ್ ಬ್ಯಾಕ್ ಸೀಟ್ ನಲ್ಲಿ ಕೂತ್ಕೊಳ್ಳಿ ಅಂದೆ. ಏನ್ ಸರ್, ಕಾರ್ನಲ್ಲಿ ಒಂದ್ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು, ಸುಮ್ನೆ ಹ್ಮ್ ಅಂತ ಹಾಗೆ ಹೋಗ್ತಾ ಇದ್ದೀರಲ್ಲ, ಏನಾದ್ರೂ ಮಾತಾಡ್. ನೀವು ಮಾತಾಡ್ಬೇಡಿ ಸರ್, ನಾನ್ ಮಾತಾಡ್ಬೋದಲ್ಲ. ನನ್ಗಂತೂ ಮಾತಾಡ್ದಿರಕ್ಕೆ ನಮ್ಮಪ್ಪು ನಾಳೆಗ್ಲೂ ಸಾಧ್ಯವಿಲ್ಲ ಸರ್. ಇಲ್ಲ ಮಾತಾಡ್ಬೇಕು, ಇಲ್ಲ ಹಾಡೇಳ್ಬೇಕು. ಹಾಡು ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು ಸರ್. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಏನಂತ ಕರೀತಾರೆ ಗೊತ್ತಾ ಸರ್? ಬಿಬಿ ಅಂತಾರೆ. ಏನ್ ಸರ್ ಬಿಬಿ ಅಂತ ಏನು ಅಂತಾದ್ರೂ ಕೇಳ್ಬೋದಲ್ಲ. ಬಿಡಿ ಬಿಡಿ, ಅದನ್ನ ನಾನೇ ಹೇಳ್ತೀನಿ. ಬಿಬಿ ಅಂದ್ರೆ ಬಾತ್ರೂಮ್ ಭಾಗವತರ್ ಅಂತ. ನಾನು ಯಾವಾಗ್ಲೂ ಬಾತ್ರೂಮ್ನಲ್ಲೇ ಹಾಡು ಹೇಳ್ತಾ ಇದ್ದಿತ್ತು. ಯಾಕಂದ್ರೆ ಆ ಬಾತ್ರೂಮ್ಗೆ ಚಿಲ್ಕನೇ ಇರ್ಲಿಲ್ಲ ಸರ್. ಒಂದಿನ ಏನಾಯ್ತು ಗೊತ್ತಾ, ನಾನ್ ಬಾತ್ರೂಮ್ ಇಂದ ಸ್ನಾನ ಮಾಡ್ಕೊಂಡು ಹಾಡ್ತಾ ಹಾಡ್ತಾ ಹೊರಗ್ ಬಂದೆ. ಅಲ್ಲಿ ನೋಡಿದ್ರೆ ನನ್ ಫ್ರೆಂಡ್ಸ್ ಎಲ್ಲ ನನ್ನ ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಯಾಕಪ್ಪ ನಗ್ತಿದ್ದಾರೆ ಅಂತ ನೋಡ್ತೀನಿ, ಹೋಗಿ ಸರ್. ಸರ್ ನಾನ್ ಮುಂದೆ ಕುತ್ಕೊಳ್ಳೋಕೋಸ್ಕರ ಕಾಣಿಸಿದ್ರೆ ಸರ್. ಸ್ವಲ್ಪ ಹಿಂದೆ ತಿರುಗಿ ನೋಡಿ, ಅದೇ ಸೈಕಲ್ ಶಾಪ್, ಅಲ್ಲಿ ಪಂಕ್ಚರ್ ಹಾಕಿಸ್ಕೊಳ್ಳಿ. ಅಯ್ಯೋ ಅಮ್ಮ ಸಾರ್, ಎಲ್ಲ ಇವನ ಹೋಗೇ ಬಿಟ್ನಲ್ಲ, ಅಲ್ಲಿವರೆಗೂ ಹೋಗ್ಬೋದು ಅನ್ಕೊಂಡೆ. ನನಗೆ ಕೈ ಕೊಟ್ಬಿಟ್ಟು ಹೋದ್ನಲ್ಲ. ಪಂಚರ್ ನಿನ್ನ ಅಜ್ಜಿ ಪಂಚರ್ ಅಲ್ಲ ಕಣೋ, ಬ್ಲೋ ಹೊಡಿ. ಜೋತಿ ಕಾಫಿ ಕೇಳು ಬರಕ್ಸ್. ನಾನು ಇಂಟರ್ವ್ಯೂ ಬಂದಿದ್ದೀನಿ. ಒಳಗಡೆ ಬನ್ನಿಮ್ಮ. ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿ ಬಂದಿದ್ದೀನಿ. ಒಳಗಡೆ ಹೋಗಿ. ಹಾಂ ಒಳಗಡೆ. ಥ್ಯಾಂಕ್ ಯು. ಓಕೆ
ಕಮ್ ಇನ್ ಸರ್. ಕಮ್ ಇನ್ ಸರ್. ನೀವು ಇಲ್ಲಿ? ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನೀವು ಅಂತ ಗೊತ್ತಾಗಿದ್ದಿದ್ರೆ ಕಾರಲ್ಲೇ ಮುಗಿಸ್ಬೋದಾಗಿತ್ತಲ್ಲ ಸರ್ ಇಂಟರ್ವ್ಯೂನ. ಹೋಗ್ಲಿ ಬಿಡಿ ಸರ್. ಸಡನ್ ಆಗಿ ಸರ್ಪ್ರೈಸ್ ಆಗಿ ನಿಮ್ಮನ್ನ ಇಲ್ಲಿ ನೋಡ್ತಿರೋದು ತುಂಬಾ ಸಂತೋಷ ಸರ್. ಓಕೆ ಮಿಸ್ ರಾಮರಾವ್, ಗುಡ್ ಲಕ್. ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ. ಎಸ್ ಸರ್. ನೀವೇನ್ ಬೇಕಾದ ಪ್ರಶ್ನೆ ಕೇಳಿ ಸರ್, ಪಟಪಟ ಅಂತ ಉತ್ತರ ಕೊಡಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀವೇನು ಕೇಳ್ಬೇಡಿ ಸರ್, ಎಲ್ಲ ನಾನೇ ಹೇಳ್ತೀನಿ. ನನ್ನ ಹೆಸರು ರಜನಿ ಅಂತ. ಮೈ ಎಜುಕೇಷನಲ್ ಕ್ವಾಲಿಫಿಕೇಶನ್ ಶಾರ್ಟ್ ಅಂಡ್ ಫಸ್ಟ್ ಕ್ಲಾಸ್, ಟೈಪ್ರೈಟಿಂಗ್ ಸೆಕೆಂಡ್ ಕ್ಲಾಸ್, ಅಂಡ್ ಬಿ ಎ ಥರ್ಡ್ ಕ್ಲಾಸ್. ಸರ್, ಚರ್ಚಾ ಸ್ಪರ್ಧೆಲ್ಲಂತೂ ನಾನ್ ಮಾತಾಡಕ್ ನಿಂತ್ಕೊಂಡ್ರೆ ನನ್ನ ಮುಂದೆ ಯಾರೂ ನಿಂತ್ಕೋತಿರ್ಲಿಲ್ಲ ಸರ್. ಆನ್ಸರ್ ಮಾಡೋದ್ರಲ್ಲಿ ನಾನೊಂಥರ ಹ್ಯೂಮನ್ ಕಂಪ್ಯೂಟರ್ ಸರ್. ಸರ್, ನೀವು ಬಹಳ ಒಳ್ಳೆಯವರು ಸರ್. ಹೌದು ಸರ್, ನೀವು ನನಗೆ ಕಾನಲ್ಲಿ ಲಿಫ್ಟ್ ಕೊಟ್ಟಾಗಲೇ ನಾನು ಅನ್ಕೊಂಡೆ ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಸರ್. ನೀವು ನಿಜವಾಗ್ಲೂ ಕರುಣಾಮಯಿ ಸರ್. ಸರ್, ನಿಮ್ಮನ್ನೇ ನಂಬ್ಕೊಂಡು ನಾನಿದ್ದೀನಿ ಸರ್. ನನ್ನೇ ನಂಬ್ಕೊಂಡು ನಮ್ಮ ಮನೆಯವರಿದ್ದಾರೆ ಸರ್. ಪ್ಲೀಸ್ ಸರ್, ಕೆಲಸ ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್. ಪ್ಲೀಸ್ ಸರ್. ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿ. ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಡ್ಯೂಟಿ ಅಲ್ಲಿ. ಸಂತೋಷ್. ಹಾ ಬನ್ನಿ ಅಂಕಲ್. ನಮಸ್ಕಾರ ಅಂಕಲ್. ಎಂಡಿ ಅಂಕಲ್, ಎಂಡಿ ಅಂಕಲ್. ಯಾರಪ್ಪ ಇದು? ಹುಡುಗಿನೇ ಅಂಕಲ್. ಹಾ, ಹುಡುಗಿ? ಎಸ್, ಲೇಡಿ ಸೆಕ್ರೆಟರಿ. ಏನ್ ಸಂತೋಷ್, ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಂಕಲ್. ಇವತ್ತಾದ್ರೂ ಈ ಸಂತೋಷ್ ನಿಮ್ ಜ್ಞಾಪಕ ಬಂದಲ್ಲ, ಅದೊಂದೇ ಸಾಕು. ಏನ್ ಮಾಡ್ಲಪ್ಪ, ವಿಪರೀತ ಕೆಲಸ. ಅಯ್ಯೋ ಬೇಡ ಬೇಡ. ಯಾಕಂಕಲ್? ಜ್ಯೋತಿ, ನಾವು ಯಾವ್ದೋ ಕಾನ್ಫರೆನ್ಸ್ಗೋಸ್ಕರ ಇಲ್ಲಿಗೆ ಬಂದಿದ್ವಿ. ಎಲ್ರು ಬೆಂಗಳೂರು ಹೊರಟು ನಿಂತಿದ್ದಾರೆ. ನಾನು ಇನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಇನ್ ಬರ್ಲ? ಹ್ಮ್, ಯಾವಾಗ್ಲೂ ಏನಾದ್ರೂ ಒಂದು ಕೆಲಸ ಇಟ್ಕೊಂಡೇ ಬರ್ತೀರಾ, ಅಟ್ಲೀಸ್ಟ್ ಕಾಫಿ. ಅಯ್ಯೋ ಬೇಡಪ್ಪ ಬೇಡ, ಇನ್ನೊಂದ್ಸತಿ ಫ್ರೀ ಮಾಡ್ಕೊಂಡು ಬರ್ತೀನಿ. ಜ್ಯೋತಿ ಕೇಳಿದೆ ಅಂತ ಹೇಳು. ಹಾ, ಬಿಸ್ನೆಸ್ ಹೇಗೆ ನಡೀತಾ ಇದೆ? ನಿಮ್ಮ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ದೇವ್ ಡ್ರೈವಿಂಗ್ ಬರೋ ಸರಿಯಾಗಿ ಬರಲ್ಲ ಅವಳಿಗೆ. ಅಯ್ಯೋ ಅಯ್ಯೋ, ಯಾರ ಮೇಲೆ ಕಾರ್ ಬಿಟ್ಬಿಟ್ಟಿಯಲ್ಲೇ. ಜ್ಯೋತಿ ಇಲ್ಲೂ ಕಾಣ್ತಾ ಇಲ್ಲ ಕಣೆ. ಅಯ್ಯೋ ಏನಾಗಿರ್ಬೋದು? ಹಾ, ಒಂದ್ ಬೆಳೆ ಆ ಕಾರ್ ಅಡಿಲ್ಲ ನಂತರ ಸಿಕ್ಕಾಕೊಂಡಿದೆ. ಹೌದು ಹೌದು, ಬಾರೆ ನೋಡೋಣ. ಎಣ್ಣೆ ಬದ್ನೋಡೆ ಇಲ್ಲ ಕಣೆ. ಏನಾಗಿರ್ಬೋದು? ಏನೇ ಏನೇ, ಕಾರ್ ಅಡಿಲು ಕಾಣಿಸ್ತಾ ಇಲ್ವಲ್ಲೇ? ಆಯ್ತ ಮೇಲ್ದಲ್ಲೆ ಇದ್ರು ಇರ್ಬೋದು. ಹೇಳೋಕ್ಕಾಗಲ್ಲ. ನಮಸ್ಕಾರ. ಚೆನ್ನಾಗಿದ್ದೀರಾ? ಸ್ವಲ್ಪ ಹೀಗ್ ಬನ್ನಿ. ಅಲ್ಲ ಬನ್ನಿ, ಸ್ವಲ್ಪ ಹೀಗ್ ಬನ್ನಿ ಬನ್ನಿ. ಸ್ವಲ್ಪ ಎಡಕ್ ತಿರುಗ್ಬಿಟ್ಟು ಹಿಂದಕ್ ನೋಡ್ರಿ ನೋಡ್ರಿ. ನಾನು ಪ್ರೀತಿಯಿಂದ ಬೆಳೆಸ್ಕೊಂಡ್ ಬಂದಿರೋ ಪ್ರೀತಿಯ ಸೈಕಲ್ ಕೈ ಕಾಲು ಬೆಲ್ಲು ಬಂಪರ್ ಮುರ್ಕೊಂಡು ಹೇಗ್ ಬಿದ್ದಿದೆ. ರೇ, ಡ್ರೈವಿಂಗ್ ಮಾಡ್ತಿರೋವಾಗ ಕಣ್ಣು ಬಿಟ್ಕೊಂಡು ಡ್ರೈವ್ ಮಾಡ್ತೀರಾ ಅಥವಾ ಹಗಲ್ ಕಣಸ್ ನೋಡ್ತೀರಾ ನೀವು? ಬಿಡ್ರಿ, ಬೇಕು ಅಂತ ನಿಮ್ ಕಾರ್ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ನ ರೇ. ಜೀವನದಲ್ಲಿ ಅಂತ ಅದೇನು ಜಿಗುಪ್ಸೆ ಇಲ್ಲ ರೀ ನನಗೆ. ಪಾಪ, ಇನ್ನು ಯಾರನ್ನೂ ಲವ್ ಮಾಡಿಲ್ಲ ಅಂತ ಕಾಣುತ್ತೆ. ಇನ್ನೂ ಮಾಡಿಲ್ಲ, ಇನ್ಮೇಲ್ ಮಾಡ್ಕೋತೀನಿ. ನಾನೊಂದ್ ಕೆಲಸ ಮಾಡ್ಲ, ಕೆಲ್ಸ ಖಾಲಿ ಇದೆ ಅನ್ನೋ ಹಾಗೆ ನನ್ ಹೃದಯ ಖಾಲಿ ಇದೆ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟು ಮನೇಲಿ ಕೂತಿರ್ತೀನಿ. ನೀವ್ ಒಬ್ಬೊಬ್ರ ಹಾಗೆ ಬನ್ನಿ, ನಾನ್ ಇಂಟರ್ವ್ಯೂ ಮಾಡ್ತೀನಿ. ಯಾರು ಬರ್ತೀರಾ? ಒಡಕಲ್ ಸೈಕಲ್ ಬಾಯ್ ಬಂದಾಗ ಮಾತಾಡ್ತಿದ್ದೀರಲ್ಲ. ಪ್ರೀತಿ, ನಿನ್ನ ಒಡಕಲ್ ಅಂತ ನೋಡ ತಗೊಳ್ಳಿ. ಆ ಹಳೆ ಸೈಕಲ್ ಬಿಸಾಕಿ ಒಂದ್ ಹೊಸ ಸೈಕಲ್ ತಗೊಳ್ಳಿ. ನನ್ ಪ್ರೀತಿನ ಒಡಕಲ್ ಅಂತೀರಾ? ನನ್ ಪ್ರೀತಿನ ಬಿಸಾಕು ಅಂತೀರಾ? ರೀ, ನನ್ನ ಪ್ರೀತಿ ಬರೇ ಸೈಕಲ್ ಅಲ್ಲ ರೀ, ನನ್ನ ಪ್ರೀತಿ ನನ್ನ ಜೀವನ ಸಂಗಾತಿ. ನನ್ನ ಜೊತೆಯಲ್ಲೇ ಹುಟ್ಟಿ ನನ್ನ ಜೊತೆಯಲ್ಲೇ ಬೆಳೆದು ನಾನು ಹುಟ್ಟಿದಾಗ್ಲಿಂದ ನನ್ನ ಜೊತೆಯಲ್ಲೇ ಓಡಾಡ್ತಾ ಇದೆ.
ನೋಡ್ರಿ ಅಂತ ಒಂದು ಮುದ್ದಾದ ಸೈಕಲ್ ನ ಇವ್ಳು ಒಡ್ಕಲ್ ಸೈಕಲ್ ಅಂತಾಳಲ್ರಿ, ರೇ ಪ್ರೀತಿನ ಯಾವತ್ತು ಒಡ್ಕಲ್ ಅನ್ನಕ್ಕಾಗಲ್ಲ ರೀ, ಪ್ರೀತಿನ ಬಿಸಾಕಕ್ಕಾಗಲ್ಲ, ಪ್ರೀತಿನ ಕೊಂಡ್ಕೊಳಕ್ಕಾಗಲ್ಲ, ಪ್ರೀತಿನ ಹೃದಯದಲ್ಲಿ ಇಟ್ಟು ಸಾಕ್ಬೇಕ್ರಿ. ರೇ ಪ್ರೀತಿ ಅಂದ್ರೆ ಏನಂತ ಗೊತ್ತಿಲ್ಲ ಇವ್ರಿಗೆ, ಪ್ರೀತಿ ಅಂದ್ರೆ ಪ್ರೀತಿ ಪ್ರೀತಿ. ಸ್ವಲ್ಪ ನಿಲ್ಲಿಸ್ತೀರಾ, ನನ್ನ ಮಾತು ಕೇಳ್ತೀರಾ? ಪರವಾಗಿಲ್ಲ ಹೇಳಿ. ಏನೋ ತಿಳಿದೆ ತಪ್ಪು ನಡೆದೋಗಿದೆ, ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ನೀವು ಒಬ್ಬರೇನಾ ಮತ್ತೆ ಇವರೆಲ್ಲ? ದೇ ಆರ್ ನಾಟ್ ಸಾರಿ. ಪರವಾಗಿಲ್ಲ ಬಿಡಿ, ಏನ್ ಮಾಡಕ್ ಏನು ಮಾಡಕ್ಕಾಗಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ, ಮನ್ಸಿಗೆ ಹಚ್ಕೋಬೇಡಿ. ನಿಮ್ ಪ್ರೀತಿ ರಿಪೇರಿ ದುಡ್ಡು ಬೇಡ ಅಲ್ಲ, ಬೇಡ ಅಂದ್ರೆ ಬೇಕು, ಈಗ ಬೇಡ. ಮತ್ತಾವಾಗ್ಲಾದ್ರೂ ನೀವು ನಾವು ಇದೇ ತರ ಎಲ್ಲಾದ್ರೂ ಸಿಕ್ಕಾಗ ಏನ್ ಮಾಡೋದು, ನಮ್ಮ ಊರಿಗಿರೋದು ಇದು ಒಂದೇ ರಸ್ತೆ, ನಿಮ್ಮ ಕಾರು ನನ್ನ ಸೈಕಲ್ ಇದೇ ರೋಡ್. ಅಂತ ಸಂದರ್ಭದಲ್ಲಿ ಮತ್ತೆ ನೀವು ನಾವು ಸಿಕ್ಕಾಗ ರಿಪೇರಿ ಬಿಲ್ ತಗೊಂಡು ಪ್ರತ್ಯಕ್ಷ ನಾನು ನಿಂತಿರ್ತೀನಿ. ಆಗ ನೀವು ಈಗ ನಮ್ಮನ್ನು ಬಿಟ್ಬಿಟ್ಟು ಹೋಗಿ. ನಾನು ಹೋಗ್ತಾ ಇದ್ದೆ, ಐ ವಾಸ್ ರಿಯಲಿ ಗೋಯಿಂಗ್, ಬಟ್ ಯು ಕಾಲ್ಡ್ ಮೀ ಬ್ಯಾಕ್ ಆನ್ ರಿಪೇರಿ ಇದು ಅದು ಅಂತ ಹೇಳಿ. I'll send it to you immediately. Okay? Bye. File, sir. Miss Rajini, the K.C. Anand, care of 18 Robertson Road, and the DLR. ಅದನ್ನ 10 ಆಲ್ಬರ್ಟ್ಸ್ ಹೌಸ್ಗೆ ಶಿಫ್ಟ್ ಮಾಡಬೇಕು. ಓಕೆ? ಇಲ್ಲ, ಎಲ್ಲಿ ಶಿಫ್ಟ್ ಮಾಡಬೇಕು ಅಂದೆ. ಓಕೆ ಸರ್. ಸರ್, ಒಂದು ಚಿಕ್ಕ ರಿಕ್ವೆಸ್ಟ್. ನೀವು ಯಾವಾಗಲೂ ಹೀಗೆ ಸೀರಿಯಸ್ ಆಗಿದ್ರೆ ನನಗೆ ಮಾತು ಬರಲ್ಲ, ಕೈಕಾಲ ಓಡಲ್ಲ ಸರ್. ಸರ್, ನಿಮ್ಮ ಈ ಹ್ಯಾಂಡ್ಸಮ್ ಪರ್ಸನಾಲಿಟಿಗೆ ಒಂದು ನಗ್ನಗ್ತಾ ಇದ್ರೆ ನಮ್ಗೆ ಕೆಲಸ ಮಾಡಕ್ಕೂ ಸ್ಫೂರ್ತಿ ಸಿಕ್ಕುತ್ತೆ ಸರ್. ಸರ್, ಲೈಫ್ ಅಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಸರ್. ರಜನಿ. ಎಸ್ ಸರ್. ನಿನ್ ಕಣ್ಣು ಈ ಫೈಲ್ ಮೇಲೆ ಇರ್ಲಿ, ನನ್ನ ಲೈಫ್ ಮೇಲಲ್ಲ. ಓಕೆ? ಓಕೆ ಸರ್. ಕ್ಯಾನ್ ಗೋ. ಹಲೋ. ನಾನು ಧರ್ಮಯ್ಯ ಬುದ್ಧಿ. ಏನಪ್ಪ ಜ್ಯೋತಿ ಬಂದ್ಲ? ಬಂದ್ರ ಬುದ್ಧಿ. ಯಾಕಂತ ಇಷ್ಟು ಲೇಟು? ದಾರಿ ಬರ್ಬೇಕಾದ್ರೆ ಕಾರಿಗೆ ಆಕ್ಸಿಡೆಂಟ್ ಆಯ್ತಂತ ಬುದ್ಧಿ. ಕ್ಲಾಸ್ ಆಗಿದೆ ಕಣೆ. ಈ ಬಂಗ್ಲೆ ನಿಮ್ ಎಸ್ಟೇಟ್ ಎಲ್ಲ ನನಗಂತೂ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಇಲ್ಲೇ ಒಂದ್ ಗಂಡು ಹುಡುಕ್ತೀನಿ, ಮದ್ವೆ ಮಾಡ್ಕೊಂಡು ಸೌಂದರ್ಯ ಸವಿತ ಇಲ್ಲೇ ಇರು. ಜ್ಯೋತಿ, ಪ್ಲೀಸ್ ಕಮ್ ಡಾಕ್ಟರ್. ಜ್ಯೋತಿ. ಇವ್ರೆ ನಮ್ಮಣ್ಣ ಸಂತೋಷ್, ಇದು ಪ್ರಶಾಂತಿ, ಇದು ರಶ್ಮಿ. ಯಾಕನ ಹಾಕಿ ನೋಡ್ತಾ ಇದ್ಯಾ? ನನ್ನ ಡ್ರೆಸ್ ಚೆನ್ನಾಗಿಲ್ವಾ? ನಿನ್ಗೆ ಆಕ್ಸಿಡೆಂಟ್ ಅಂತ ಧರ್ಮಯ್ಯ ಫೋನ್ ಮಾಡಿದ್ದಲ್ಲಪ್ಪ. ಧರ್ಮಯ್ಯ, ಧರ್ಮಯ್ಯ, ಫೋನ್ ಅಲ್ಲಿ ಸರಿಯಾದ ವಿಷಯ ತಿಳ್ಸಕ್ಕೆ ಏನಾಯ್ತು ನಿನ್ಗೆ? ಮುಂದೆ ಕೇಳೋದ್ರೊಳಗೆ ಫೋನ್ ಇಟ್ಬಿಟ್ರಿ ಬುದ್ಧಿ. ಆಕ್ಸಿಡೆಂಟ್ ಆದ ತಕ್ಷಣ ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ. ಜ್ಯೋತಿಗೆ ಏನಾಯ್ತೋ ಎತ್ತಾಯ್ತಂತ ಡಾಕ್ಟರ್ಸ್ನೆಲ್ಲ. ಐ ಆಮ್ ಸಾರಿ ಡಾಕ್ಟರ್ಸ್. ಇಟ್ಸ್ ಆಲ್ ರೈಟ್. ಯೋರ್ ಫೀಸ್ ಪ್ಲೀಸ್. ನೋ ನೋ ನೋ, ಆರ್ ಯು ಆಲ್ ರೈಟ್? ಐ ಆಮ್ ಆಲ್ ರೈಟ್. ಓಕೆ ಓಕೆ. ಧರ್ಮಯ್ಯ, ಇವ್ರನ್ನೆಲ್ಲ ಕಾರ್ನಲ್ಲಿ ಡ್ರಾಪ್ ಮಾಡಿಸಿ. ಬನ್ನಿ ಬನ್ನಿ ಬನ್ನಿ. ಏನಣ್ಣ ಇದು, ನೀನಿನ್ನೂ ಹಾಗೆ ಇದೀಯ? ಇಷ್ಟು ಚಿಕ್ಕ ವಿಷಯಕ್ಕೋಸ್ಕರ ಇಷ್ಟು ಜನ ಡಾಕ್ಟರ್ಸ್ನ ಕರ್ಕೊಂಡು ನೀನಿಷ್ಟು ಸೀರಿಯಸ್ ಆಗಿ ಮನಸ್ಸನ್ನೆಲ್ಲ ಕೆಡಿಸ್ಕೊಂಡು. ಅಪ್ಪ, ನಾನೇನಿನ್ನು ಚಿಕ್ಕ ಮಗುನೇ. ಅಮ್ಮ ಜ್ಯೋತಿ, ಇನ್ಯಾವತ್ತೂ ನನಗೆ ಚಿಕ್ಕ ಮಗುನೇ ಕಡಮ್ಮ. ನಿನಗೊಂಚೂರು ನೋವಾದ್ರು ನಾನಿಂದ ತಡ್ಕೊಳಕ್ಕಾಗಲ್ಲಮ್ಮ. ನೋ, ಐ ಕಾಂಟ್ ಬ್ಯಾರ್ ಇಟ್. ನಿನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಇವತ್ತು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ನಿಮ್ಮ ಪ್ರೋಗ್ರಾಮ್ ಇಟ್ಕೊಳ್ಳಿ. ಓಕೆ? ಬಟ್ ಅಂಡ್ ಒನ್ ಕಂಡೀಷನ್. ಏನ? ಡ್ರೈವರ್ ಇಲ್ಲದೆ ನಿನ್ ಕಾರ್ ತಗೊಂಡು ಹೋಗ್ಲೇಬಾರ್ದು. ಓಕೆ? ಪ್ರಾಮಿಸ್? ಪ್ರಾಮಿಸ್. ದಟ್ಸ್ ಮೈ ಸಿಸ್ಟರ್. ಜ್ಯೋತಿ, ಆಫೀಸಲ್ಲಿ ತುಂಬಾ ಕೆಲಸ ಇದೆ, ಬರ್ಲಾ? ಓಕೆ, ಬಾಯ್. ಬಾಯ್.
ಜ್ಯೋತಿ, ಇಷ್ಟ ದಿವಸ ನೀನ್ ಹೇಳಿದ್ ಕೇಳ್ತಾ ಇದ್ವಿ, ಇವತ್ತು ಕಣ್ಣಿಂದಾನೇ ನೋಡಿದ್ವಿ. ನೀನು ಅಂದ್ರೆ ನಿಮ್ಮ ಅಣ್ಣಂಗೆ ಎಷ್ಟು ಪ್ರೀತಿ ಇದೆ ಅಂತ. ಹೌದು ಕಣೆ, ನಾನು ಅಂದ್ರೆ ಪ್ರಾಣಾನೇ ಕೊಡ್ತಾನೆ. ಬನ್ನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಮಸ್ಕಾರ. ಅರೇ ನಮ್ ಪ್ರೀತಿ, ಏನ್ರಿ ಮರ್ಕೋತಿ ಆಟ ಆಗ್ತಿದ್ದೀರಾ? ಇಲ್ಲ ರೀ, ನಿಮ್ ಕಾರ್ ಹಾರ್ನ್ ಕೇಳಿದ ತಕ್ಷಣ ಇನ್ನೂ ಒಂದ್ ಆಕ್ಸಿಡೆಂಟ್ ಆಗ್ಕೊಡ್ದು ಅಂತ ಈ ಮರ ಹತ್ತು ಕೂತ್ಕೊಂಡ್ಬಿಟ್ಟೆ. ನೀವ್ ಎಲ್ಲನ ನೋಡದೆ ಹೊರಟೋಗ್ಬಿಡ್ತೀರಾ ಅಂತ ಈ ಪಾವುಟ ಹಿಡ್ಕೊಂಡೆ. ಅಲ್ಲ, ಈ ರಿಪೇರಿ ಬಿಲ್ಲು ವಸೂಲಿ ಮಾಡ್ಬೇಕಾಗಿತ್ತಲ್ಲ, ಹೋಗ್ಬೇಡಿ ಬಂದೆ. ಮೆತ್ತಿಗೆ ಮೆತ್ತಿಗೆ ಅಲ್ಲ, ಬಂದ್ಬಿಟ್ಟು ಟೂ ಸೆಕೆಂಡ್ಸ್ ಓನ್ಲಿ. ಡ್ರೈವರ್ ದಯವಿಟ್ಟು ಹೋಗ್ಬೇಡಿ. ಬಂದೆ ಬಿಟ್ಟೆ ನೋಡಿ, ಆಯ್ತ್ರಿ ರಿಪೇರಿ ಆಯ್ತು. ನಮ್ ಪ್ರೀತಿ ಪಾಪ ವಿಲಿ ವಿಲಿ ಅಂತ ಒದ್ದಾಡಿ. ಹಲೋ ಗರ್ಲ್ಸ್, ಯು ಆರ್ ಆಲ್ ಲುಕಿಂಗ್ ಸೋ ಸ್ವೀಟ್ ಟುಡೇ. ಬಿಲ್ಲು 60 ರೂಪಾಯ? ಅಲ್ಲ, 65 ರೂಪಾಯಿ 30 ಪೈಸಾ. ಇಲ್ಲ, 60 ರೂಪಾಯಿ ಮಾತ್ರ ಇದೆ. 5 ರೂಪಾಯಿ 30 ಪೈಸಾ ಬಡ್ಡಿನಾ? ಅಲ್ಲ ರೀ, ಸೈಕಲ್ ರಿಪೇರಿ ಏನೋ 60 ರೂಪಾಯಿ, ಆದ್ರೆ ಸೈಕಲ್ ರಿಪೇರಿಗೆ ಅಂಗಡಿ ಬಿಟ್ಟಾಗ ನಾನು ಮನೆಯಿಂದ ಸೈಕಲ್ ಅಂಗಡಿಗೆ ಹೋಗಿದ್ದು, ಸೈಕಲ್ ಅಂಗಡಿಯಿಂದ ಆಫೀಸ್ ಹೋಗಿದ್ದು, ಆಫೀಸ್ ಇಂದ ಮನೆಗೆ ಬಂದಿದ್ದು, ಅದು ಬಂದ್ರೆ 12. ಹತ್ತಾಯ್ತು. ಅದೇ 5 ರೂಪಾಯಿ 30 ಪೈಸಾ. ಅದೇನ್ ನಮ್ ತಾತ ಕೊಡ್ತಾನ? ಇಷ್ಟಕ್ಕೆಲ್ಲ ಯಾಕ್ರಿ ತಾತ ಗೀತ ಅಂತ ಮಾತಾಡ್ತೀರಾ? ಅಲ್ಲ ರೀ, ನಮ್ ತಾತ ಹೋಗುವಾಗ ಹೇಳ್ಬಿಟ್ಟು ಹೋಗಿದ್ರು. ಎಲ್ಲಿಗೆ ಹೋಗುವಾಗ? ಅಲ್ಲ, ನಮ್ ತಾತ ಹೋಗ್ಬಿಟ್ರು. ಈ ಎಕ್ಸ್ಪೈರ್ಡ್ ಪೂವರ್ ಫೆಲೋ. ಅವ್ರು ಹೋಗುವಾಗ ಏನಪ್ಪ ಹೇಳಿದ್ರು ಅಂದ್ರೆ, ಮೊಮ್ಮಗನೇ ನಾನ್ ಸತ್ತೋಗಿದ್ದೀನಿ ಅಂತ ನೀನ್ ಮರ್ತು ಬಿಡ್ಬೇಡ, ಆಗಾಗ ನನ್ನ ನೆನಪಿಸ್ಕೊತಾ ಇರು. ಅದಕ್ಕೆ ನಾನು ಆಗಾಗ ತಾತ 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 ಮಾತಾಡ್ತೀರಾ? ಜ್ಯೋತಿ ಜ್ಯೋತಿ, ಇವ್ರನ್ನ ಪಿಕ್ನಿಕ್ ಕರ್ಕೊಂಡು ಹೋಗೋಣ. ನಮ್ಗೆ ಕೂರೋದ್ ಜಾಗ ಇಲ್ಲ, ಇವ್ನ ನಿನ್ ತಲೆ ಮೇಲೆ ಕೂತ್ಕೊಡ್ಬೇಡ. ಇಷ್ಟ ಇದ್ರೆ ತೊಡೆ ಮೇಲೆ. ಅಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ಇದಕ್ಕೆ ನಾನಾ ಕಾರಣಗಳಿವೆ. ಕಾರಣ ನಂಬರ್ 1, ನಾನು ಆಫೀಸ್ ಹೋಗ್ಬೇಕು. ಕಾರಣ ನಂಬರ್ 2, ಹೆಂಗಸರು ಹೂವಿನ ತರ ಮುಗ್ದೆ ಯಾವತ್ತೂ ಅವ್ರ ಮನ್ಸಿಗೆ, ಅವ್ರ ಹೃದಯಕ್ಕೆ, ಅವ್ರ ತೊಡೆಗೆ ನಾವು ನೋಯಿಸ್ಬಾರ್ದು. ಅದಕ್ಕೆ ನಾನು ಏನಪ್ಪ ಹೇಳೋದು? ದುಡ್ಡು. ಥ್ಯಾಂಕ್ ಯು. ಬೇಡ, ಇವತ್ ನೀನ್ ಇಲ್ಲೇ ಇರು, ನಾನ್ ಸ್ಕೇಲ್ ತಗೋಣ. ಏ ಚಡ್ಡಿ, ಇವತ್ ನೀನು ಲೆಫ್ಟ್ ರೈಟ್ ಸೆಂಟರ್ ಕರೆಕ್ಟ್ ಆಗಿ ಹೇಳಿದ್ರೆ ನಾಳೆನೇ ನೀನ್ ಪ್ರಮೋಷನ್ ಕೊಡ್ತೀನಿ. ಹೌದು, ನೋಡ್ಕೋ ಚಡ್ಡಿ ಮುಂಡದೆ, ಸರಿಯಾಗಿ ಬ್ಯಾಕು ಬ್ಯಾಕು ಹೇಳೋ. ಇಲ್ಲ ಕೂತ್ಕೊಳ್ಳೋ, ಆ ಕಡೆ ಕೂತ್ಕೊಳ್ಳೋ ಅನ್ಕಂಡ್ರೆ ಯಾರಿ ಚೆನ್ನಾಗಿದೆ, ಕೂತ್ಕೊಳ್ರೆ ಅದರಲ್ಲಿ. ಅಯ್ಯೋ, ಅವ್ರ ಕರ್ವೆ ಮಾಡ್ತಾ ಇದ್ದಾರೆ ಕಣೆ. ನಾನು ಆಗ್ಲೇ ಹೇಳ್ದೆ ಆ ಕಡೆ ಹೋಗೋಣ ಅಂತ. ಹೇಳ್ದ್ಯಾ ಬಂದ್ರೆ ಹೋಗೋಣ. ಎಲ್ಲಿ ಸರ್? ರೈಟಿಗೆ ಹೋಗ್ಬೇಕು ಅಂತ ಹೇಳಿ ಸರ್. ಇದು ಆಚೆ ಬಂದ್ಬಿಟ್ಟು ಸರ್, ಒಂದ್ ನಿಮಿಷ. ಓಕೆ ಸರ್. ಏನ್ ಸರ್ ಬ್ಯಾಕ ಶುದ್ಧವಾಗಿಡ್ಬೇಕು ಅಂತ ಬುದ್ಧಿನೇ ಇಲ್ಲಪ್ಪ. ಓಕೆ ಸರ್. Thank you.
ಚೆಲ್ಲಲು ಓರೆ ನೋಟ ನೋಡಲು ಮೌನ ಗೀತೆ ಹಾಡಲು ನೂರು ಪಾಲು ಚೆನ್ನ ಕಾಣುವೆ ನಾಚಿ ನೀನು ನಿಲ್ಲ ಮುಗುಳು ನಗೆಯ ಚೆಲ್ಲಲು ಜ್ಯೋತಿ ಕಾಫಿ ಕ್ಯೂರಿಂಗ್ ಇದೆಲ್ಲ ಆ ಎಂಡಿ ಹತ್ರ ಸೆಕ್ರೆಟರಿ ಆಗಿದ್ದೀನಿ. ಜ್ಯೋತಿ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಕೆಲಸ ಹೇಗಿದೆ? ಎಂಡಿ ಹೇಗಿದ್ದಾರೆ? ಎಂಡಿನಾ? ಅವನೊಬ್ಬ ದೊಡ್ಡ ಸಿಡುಕು ಮುಚ್ಚಿ ಸಿಂಗಣ್ಣ, ಯಾವಾಗ ನೋಡಿದ್ರು ಮೂತಿನ ಇಷ್ಟಪ್ಪ ಗಡಿಗೆ ತರ ಊದಿಸ್ಕೊಂಡಿರ್ತಾನೆ. ಅಟ್ಲೀಸ್ಟ್ ಒಂದು ನಾಲ್ಕಾಣಿ ನಗು ನಗಲ ಅಂತಾನೆ ಕಣೆ, ಮಾತಾಡಲ್ಲ. ಒಂದು ಹುಡುಗಿ ಪಕ್ಕದಲ್ಲಿ ನಿಂತ್ಕೊಂಡು ಬರಿತಾ ಇದ್ರು, ಕಣ್ಣೆತ್ತಿ ಸಹ ನೋಡಲ್ಲ ಅಂತಾನೆ. ನಮಗಂತೂ ಸಾಕಾಗಿದೆ ಕಣೆ. ಅದು ನಾನು ಸರಿ ಮಾಡ್ತೀನಿ ಕಣೆ. ನೀನ್ ಸರಿ ಮಾಡ್ತೀಯಾ? ನನ್ನಂತವಳಿಗೆ ಸರಿ ಮಾಡಕ್ಕಾಗ್ಲಿಲ್ಲ, ಇನ್ನು ನೀನ್ ಸರಿ ಮಾಡ್ತೀಯ. ಅದಲ್ಲ ಕಣೆ, ಅವ್ರು ಬೇರೆ ಯಾರಲ್ಲ, ನಮ್ಮಣ್ಣ. ಜ್ಯೋತಿ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಅಂದ್ರೆ ನನ್ನ ಹೆಸರಿನಲ್ಲಿ. ಜ್ಯೋತಿ, ಜ್ಯೋತಿ, ನಿಮ್ಮಣ್ಣ ತುಂಬಾ ಒಳ್ಳೆಯವರು ಕಣೆ. ಸಾರಿ ಕಣೆ, ಸಾರಿ ಕಣೆ. ಬಿಡೆ, ನಿಮ್ ಬುದ್ಧಿ ಗೊತ್ತಿದೆ, ಬಾ ಮನೆಗೆ ಹೋಗ. ಆಫೀಸ್ ಗೊತ್ತಾಯ್ತು, ಆಫೀಸ್ ಮುಗಿಸ್ಕೊಂಡ್ ಬರ್ತೀಯಾ? ಓಕೆ, ಬಾಯ್. ಜ್ಯೋತಿ, ಲಿಫ್ಟ್ ಕೊಡ. ಸೈಕಲ್ ಕಾರ್ ನಲ್ಲಿ ಲಿಫ್ಟ್ ಕೇಳೋಣ ಅಂತ ನಾನೇ ಮೆತ್ತ ಗ್ಲೋ ಬಿಟ್ಬಿಟ್ಟೆ. ಡ್ರೈವರ್, ಸೈಕಲ್ ತಗೊಂಡಿ ಬಾ. ಅಣ್ಣ ಬ್ರೆಜಿಲ್ ಹೋಗೋ ಟೈಮಲ್ಲೇ ಬಂದಿದ್ಯಾ ಮಾತಾಡಿ? ನಿನ್ ಫ್ರೆಂಡ್ ಸಿಕ್ಬಿಟ್ಲು ಅಂತ ನಾನು ಹೊರಡೋ ಪ್ರೋಗ್ರಾಮ್ ಮಾಡ್ಬಿಟ್ಟೆ. ಇಲ್ಲಣ್ಣ, ಧರ್ಮಯ್ಯನ ಹತ್ರ ಎಲ್ಲ ಲಗೇಜ್ ಇಟ್ಬಿಟ್ಟಿದ್ದೀನಿ. ನಾವ್ ರೆಡಿ, ನಿಗೋಸ್ಕರನೇ ಕಾಯ್ತಾ ಇದ್ದೀವಿ, ಹೋಗೋಣ. ಬಾ ರಜನಿ. ಆ ಧರ್ಮಯ್ಯ, ಲಗೇಜ್ ರೆಡಿನಾ? ಇಟ್ಟಿದ್ದೇನೆ. ಮನೆ ಕಡೆ ಜೋಪಾನ. ಓಕೆ. ಅಣ್ಣನ ಏರ್ಪೋರ್ಟ್ ಹತ್ರ ಡ್ರಾಪ್ ಮಾಡಿ ಬಂದ್ವಿ. ಆ ರಜನಿ, ಆ ಇಂಪಾರ್ಟೆಂಟ್ ಫೈಲ್.
ಇವನ್ ಎಲ್ಲೋದ? ಚಟ್ಟಿ ಚಿಕ್ಕಣ್ಣ, ಅಲ್ಲೋಗ್ ಕೇಲ್ ಹಿಡ್ಕೋ ಅಂತ ಹೇಳಿದ್ರೆ ಇಲ್ಲೇನೋ ಬಂದ್ ಕಿಸಿತಾ ಇದ್ ಏನ ಸರ್ ಸರ್ ಅಂತೀಯ? ಅಲ್ಲಿ ನೋಡಿ ಯಾವ ಉದ್ಧಾರ. ನಮಸ್ಕಾರ, ಹೌ ಆರ್ ಯು? ಆರ್ ಯು ಫೈನ್? ಐ ಆಮ್ ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ನಾನು ನಿಮ್ಗೆ ಹೇಳಲಿಲ್ಲ. ಎಕ್ಸ್ಕ್ಯೂಸ್ ಮಿ, ಚಟ್ಟಿ ಮುಂಡಿದ್ದ ಹೇಳಿಲ್ಲ ನನಗೆ, ಅಲ್ಲಿ ಹೋಗಿ ನಿಂತ್ಕೋ ಅಂತ. ಹೋಗಲ್ಲ, ನಿಂತ್ಕೋ ಕೇಳ್ಗಿ, ನೇನ್ ಬೇಡ, ಕೈ ತೋರಿಸಿ ಹೋಗು. ಕೈ ಗೆಟ್ ಔಟ್. ಐ ಆಮ್ ವೆರಿ ಸಾರಿ ಫಾರ್ ದಾಟ್. ನಿಮ್ಮ ಮುಂದೆ ಅವನಿಗೆ ಬೈದಿದ್ದಕ್ಕಾಗಿ ನಾನು ಮನಃಪೂರ್ವಕವಾಗಿ ನಿಮಗೆ ಕ್ಷಮಾಪಣೆ ಕೇಳ್ತೀನಿ. ಅಲ್ಲ, ನಿಮ್ಮ ಮುಂದೆ ನಾನು ಅವನಿಗೆ ಬೈಬಾರ್ದು, ಆದರೂ ನಾನು ನಿಮ್ಗೆ ಹೇಳಲಿಲ್ಲ. ಯಾವತ್ತಾದರೂ ಎಲ್ಲಾದರೂ ಹೇಗಾದರೂ ನಾವು ಸಿಕ್ಕೇ ಸಿಗ್ತೀವಿ ಅಂತ. ಒಬ್ಬರೇ ಬಂದಿದ್ದೀರಾ? ಎಲ್ಲಿ? ನನ್ನ ಅವ್ರು ಅವತ್ತೇ ಊರಿಗೆ ಹೋದ್ರು. ನಾನು ಹೀಗೆ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡಿದೆ, ಬಂದೆ. ನನ್ನ ನೋಡ್ಬಿಟ್ಟು ಬಂದ್ರ ನೀವು? ನಿಜವಾಗ್ಲು ನಿನ್ನೆ ರಾತ್ರಿ ನನ್ನೊಂದು ಕನ್ಸ್ ಬಿತ್ತು. ಕನ್ಸಲ್ಲಿ ಏನಪ್ಪ ಆಯ್ತು ಅಂದ್ರೆ, ನಮ್ ತಾತ ಮೇಲ್ಗಡೆಯಿಂದ ಕೆಳಗಿಳಿದು ಏನಪ್ಪ ನನ್ಗೆ ಹೇಳ್ದ ಅಂದ್ರೆ, ಮೊಮ್ಮಗನೇ ನಾಳೆ ನೀನ್ ಸರ್ವೆ ಮಾಡಕ್ ಹೋಗು, ನಿನ್ನ ಕಣ್ಣು ಮುಂದೆ ಒಂದು ಸುಂದರವಾದ ಪ್ರತ್ಯಕ್ಷ. ಮಾತಿನ ಮಲ್ಲ, ನೀವು ಮಾತಾಡ್ತಾ ಇದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ಹೊತ್ತಾಯ್ತು. ಇವತ್ತು ಸೂರ್ಯ ಮುಳುಗಿ ಚಂದ್ರ ಹುಟ್ಟು ಬರೋವರೆಗೂ ನಾನು ನಿನ್ ಬಿಡಲ್ಲ. ಇವತ್ತು ಚಂದ್ರ ಎಲ್ಲಿ ಬರ್ತಾನೆ? ಅಮಾವಾಸ್ಯೆ ತಾನೆ. ಅದಕ್ಕೆ ಹೇಳಿದ್ದು. ಅಮ್ಮ ನೀನು? ಅದು ಮನೆ ಆಚೆ, ಅದು ಈ ಸಾಯಂಕಾಲ, ಅದು ಒಬ್ಳೆ, ಏನ್ ಸಮಾಚಾರ? ಅಮ್ಮ ಒಂದ್ ಕಾಫಿ ಮಾಡ್ಕೊಡಮ್ಮ. ಹೌದು, ದೊಡ್ಡ ಕೆಲಸ ಮಾಡ್ಬಿಟ್ಟು ಬಂದಿದ್ದೀಯಾ? ವಿಪರೀತ ಕೆಲಸ, ಬಹಳ ಸುಸ್ತು. ಅಲ್ವೋ, ಸುಸ್ತಾಗಿರೋದು ನಿನಗಲ್ಲ, ನನಗೆ. ಈ ಅಕ್ಕಿಲ್ ಕಲ್ಲಾರ್ಸೋದು ಸಾಕು, ಆ ಒಗೆಲ್ ಕಣ್ಣೀರ್ ಸುರಿಸೋದು ಸಾಕು. ನನಗಂತೂ ಸಾಕ್ ಸಾಕಾಗೋಗಿದೆ. ನೋಡು, ನಿನ್ ಕಾಫಿ ಬೇಕಾದ್ರೆ ನೀನೇ ಮಾಡ್ಕೊಂಡು ಕುಡಿ. ಯಾಕಮ್ಮ ಸುಮ್ನೆ ರೇಗಿಸ್ತಿದ್ಯಾ? ನಾನೇನಾದ್ರು ತಪ್ಪು ಕೆಲಸ ಮಾಡಿದ್ನಾ? ಮತ್ತಿನ್ನೇ ಒಳ್ಳೆ ಕೆಲಸ ಮಾಡಿದ್ಯಾ? ಅಮ್ಮ ಅನ್ನೋ ಅಕ್ಕರೆ ಒಂಚೂರಾದ್ರೂ ನಿನಗಿದೆಯೇ ಅಲ್ವೋ? ಮೊದಲೇ ಹಾರ್ಟ್ ಪೇಷಂಟ್, ಇನ್ನು ಎಷ್ಟು ದಿವಸ ಅಂತ ನನ್ನ ಕೈಲಿ ದುಡಿಸ್ಕೋತೀಯಪ್ಪ? ಏನಮ್ಮ ನೀನು, ವರ್ಷ ಎಲ್ಲ ಬಡ್ಕೊಂಡೆ ಕೆಲ್ಸದವಳಿಟ್ಕೋ ಅಂತ ಕೇಳಿದ್ಯಾ? ಇಲ್ಲ ಬೇಡ ಅಂದೆ. ನನಗೀಗ ಬೇಕು, ನನಗೀಗ ಕೆಲಸದವಳು ಬೇಕು ಇಟ್ಕೊಳ್ಳೋಣ. ನೋಡು, ಹೋಗಿ ಕೈ ಕಾಲ್ ಮುಖ ತೊಳ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡ್ ಬಾ, ಆ ಕೆಲಸದವಳಾಗೋಣ, ನೋಡ್ಕೊಂಡ್ ಬರೋಣ. ಕೆಲಸದವಳು ನೋಡ್ಕೊಂಡ್ ಬರೋದಕ್ಕೆ ನಾನು ಒಳ್ಳೆ ಬಟ್ಟೆ ಹಾಕೊಂಡು ಮುಖ ಎಲ್ಲ ತೊಳ್ಕೊಂಡ್ ಬರ್ಬೇಕಾ? ಏನಮ್ಮ ನೀನು ಮುಟ್ಟಾಣ? ಕೆಲಸದವಳು ಅಂದ್ರೆ ನನಗ್ ಸಹಾಯ ಆಗೋಳು, ನಿನ್ ಕಷ್ಟ ಸುಖ ನೋಡ್ಕೊಂಡು ನಿನ್ ಹೆಂಡತಿ ಆಗೋಣ, ನೋಡ್ಕೊಂಡ್ ಬರೋಣ ಅಂತ ಹೇಳಿ. ಅದು ನಾನು ಅಂತದೇನು ಇಲ್ಲ ಅಮ್ಮ, ನಾನು ಆ ಜನ್ಮ ಬ್ರಹ್ಮಚಾರಿ. ನೋಡ್ದೆ ನಿನ್ನ ಬ್ರಹ್ಮಚಾರ್ಯನು ನೋಡ್ದೆ, ನಿನ್ನ ಪಕ್ಕದಲ್ಲಿದ್ಲಲ್ಲ ಆ ಬ್ರಹ್ಮಚಾರಿನೂ ನೋಡ್ದೆ. ಓಡೇ ಬಿಟ್ಟ್ಯಾ? ನೋಡ್ದೆ. ಎಲ್ಲ ಅವಳ ಮನೆ ಎಲ್ಲಿ? ಅಲ್ಲಿ ಅಲ್ಲಿ ಊರಾಚೆ. ಸರಿ, ನಡಿ ಹೋಗೋಣ. ಬೇಡ. ಯಾಕೆ? ಇವತ್ ಬೇಡ. ಯಾಕೆ ಅಂತ? ಅವ್ರ ಅಣ್ಣ ಹೊರದೇಶಕ್ಕೆ ಹೋಗಿದ್ದಾರೆ. ಅವ್ರ ಅಣ್ಣ ಬಂದು ಕೂಡ್ಲೆ ನಿನಗೂ ಅವಳಿಗೂ ಮದುವೆ.
ಮದುವೆ ಆಗೋ ಕಾಲ ಬಂದಾಯ್ತು, ನನಗೂ ನಿನ್ನ ಮದುವೆ ಆಗೋ ಕಾಲ ಬಂದಾಯ್ತು. ಈ ದೂರವೇ ನಿನಗೆ ತಕೆ ಜೊಲಾಗಿ ಹೀಗೆ ಸೇರಿ ನಾವು ಹಾಡು ತಲಿ ಕುಣಿವ ಬಾಳೆಲ್ಲ. ನಿಮ್ ತಾಯಿ ಅಕಸ್ಮಾತ್ ಕಾಲ್ಗಾರ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿದೆ. ಈಗ ಹಾಕಿದಾರ? ಇನ್ನೊಂದೆರಡು ದಿವಸ ಏನು ಹೇಳಕ್ಕಾಗಲ್ಲ, ನಾನು ನಾಳೆ ಬಂದು ನೋಡ್ತೀನಿ. ಬರ್ಲ ಮಾತಾಡ್ತಿರೋದು ಚಿಕ್ಕಮ್ಮವರು ಮನೇಲಿ ಇಲ್ಲ, ಹೊರಗಡೆ ಹೋಗವ್ರೆ. ಯಾರು ಧರ್ಮಯ್ಯ ಫೋನ್? ಅಣ್ಣವ್ರು ಫೋನ್ ಮಾಡೋರಮ್ಮ. ಅಣ್ಣ ಫೋನ್ ಮಾಡಿದ್ದಾನ? ಬುದ್ಧಿ ಬುದ್ಧಿ ಆ ಚಿಕ್ಕಮ್ಮವ್ರು ಬಂದ್ಬಿಟ್ರು, ಮಾತಾಡಿ ಫೋನ್ ಕೊಡ್ತೇನೆ. ಕೊಡಿ ಕೊಡಿ ಕೊಡಿ. ಹಲೋ, ನಾನು ಜ್ಯೋತಿ ಮಾತಾಡ್ತಾ ಇರೋದು. ಏನಮ್ಮ ಜ್ಯೋತಿ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನೋಡು, ನಾಳೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಬರಕ್ಕಾಗಲ್ಲ ಮರಿ. ಯಾಕನ? ವರ್ಕ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಅಲ್ಲಿದೆ. ಏನಣ್ಣ ನೀನು, ನಾಳೆ ಬರ್ತೀಯ ಅಂತ ಎಷ್ಟು ಆಸೆಯಿಂದ ಕಾಯ್ತಾ ಇದ್ದೆ. ಏನ್ ಮಾಡೋದಮ್ಮ, ಕೆಲಸಗಳು ಮುಗಿಲಿಲ್ಲ, ಮುಗಿದ ತಕ್ಷಣ ಹಾರ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಬಾ. ಸಾಕು
ಬಂದ್ಬಿಡಮ್ಮ. ಅಮ್ಮ ನೋಡಮ್ಮ, ಅಮ್ಮ ಮಾತಾಡಮ್ಮ, ಕಂಡ್ಬಿಡಮ್ಮ. ಅಮ್ಮ ಜ್ಯೋತಿ ಬಂದಿದ್ದಾಳೆ. ಏನಮ್ಮ ಚೆನ್ನಾಗಿ ನೋಡ್ಕೊಮ್ಮ. ಮಿಸ್ ಆನ ಒಂದು ನಿಮಿಷ, ಒಂದು ನಿಮಿಷ ಬನ್ನಿ. ಆನಂದ್, ನಿಮ್ಮ ತಾಯಿ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ. ಧೈರ್ಯವಾಗಿರಿ. ನನಗನ್ಸುತ್ತೆ ನಿಮ್ಮ ತಾಯಿ ನಿಮ್ಮಿಬ್ಬರು ಮದುವೆನ ಕಣ್ತುಂಬ ನೋಡಬೇಕು ಅಂತ ಆಸೆ ಪಡ್ತಿದ್ದೆ. ಅವ್ರ ಆಸೆ ನೆರವೇರಿಸೋ ನಿಮ್ಮ ಕರ್ತವ್ಯ. ಅವ್ರ ಕೊನೆ ಆಸೆನ ಪೂರ್ತಿ ಮಾಡೋಕೆ ಪ್ರಯತ್ನ ಪಡಿ. ನಾನು ಹಿಂಗೆ ಬರ್ತೀನಿ. ಡಾಕ್ಟರ್ ಹೇಳಿದ್ದು ಕೇಳಿದ್ರೆ ಕೇಳಿದೆ, ಆದ್ರೆ ಈ ಪರಿಸ್ಥಿತಿಯಲ್ಲಿ ನೋಡಿ, ಈ ಪರಿಸ್ಥಿತಿಯಲ್ಲಿ ನಿಮ್ಮಮ್ಮನ ಆಸೆ ಪೂರ್ತಿ ಮಾಡೋದು ಒಳ್ಳೇದು ಅಂತ ನನಗೂ ಅನಿಸುತ್ತೆ. ಜೊತೆ ನಿಮ್ಮ ಅಣ್ಣ ಬೇರೆ ನೋಡಿ, ನಮ್ಮಣ್ಣ ಊರಲ್ಲಿಲ್ಲ ಅಂತ ಯೋಚನೆ ಮಾಡ್ತೀನಿ. ಅವ್ನು ನನಗೋಸ್ಕರ ಜೀವ ಬೇಕಾದ್ರೆ ನನ್ನಿಷ್ಟನೇ ಅವನಿಷ್ಟ. ನಿಮ್ಮಮ್ಮನ ಮನಸ್ಸಿಗೆ ನಿಮಗೆ ಕೊಟ್ಟನಲ್ಲ ಅನ್ನೋ ತೃಪ್ತಿ ನನಗೂ ಸಿಗುತ್ತೆ. ನಾನು ಈಗಲೇ ಹೋಗಿ ಅಣ್ಣನ ಹತ್ರ ಮಾತಾಡಿ ಒಪ್ಪಿಗೆ ತಗೊಂಡು ಬರ್ತೀನಿ. ಹಲೋ, ಹಲೋ, 8575 ಎಸ್ ಸ್ಪೀಕಿಂಗ್. ನೋಡಿ, ನಿಮ್ ಬ್ರೆಜಿಲ್ ಕಾಲ್ ಮಾತಾಡಿ. ಹಲೋ, ಮೈ ಸ್ಪೀಕ್ ಟು ಮಿಸ್ಟರ್ ಸಂತೋಷ್. ಹಲೋ ಸಂತೋಷ್, ಮಿಸ್ಟರ್ ಸಂತೋಷ್ ಫ್ರಮ್ ಇಂಡಿಯಾ. ಸಂತೋಷ್? ಸಂತೋಷ್, ಹಾ. ಐ ಲವ್ ದ ಪ್ಲೇಸ್ ಮೇಡಮ್. ಸೆಕ್ಯೂರಿಟಿ ಇದು ನೀವೇ ಫಸ್ಟ್ ಅಡ್ರೆಸ್? ಓ ನೋ ನೋ ನೋ, ಥ್ಯಾಂಕ್ ಯು. ರೊಕ್ಕ ತಗೊಂಡ್ ಬರ್ತೀನಿ ಅಂತ ಆನಂದ್ ಮಾತು ಕೊಡ್ತಾನೆ. ನಾನೇನ್ ಮಾಡ್ಲಿ, ಅಣ್ಣ ಫೋನ್ಗೆ ಸಿಗ್ಲಿಲ್ವಲ್ಲ. ಅಣ್ಣ ಹೇಗಾದ್ರೂ ಮಾಡಿ ಅವನು ಒಪ್ಪಿಸ್ಬೋದು. ಆದ್ರೆ ಸಾಯೋ ಪರಿಸ್ಥಿತಿಯಲ್ಲಿರೋ ಆ ತಾಯಿ ಆಸೆ ನೆರವೇರಿಸೋದೇ ಮುಖ್ಯ. ನಾನು ಮದುವೆ ಮಾಡ್ಕೊಂಡಿದ್ದೀವಮ್ಮ. ವಾರದಲ್ಲಿ ಬರ್ತೀನಿ ಅಂತ ಹೇಳಿ ಯಾಕ ಇಷ್ಟು ದಿನ ಕಾಯಿಸ್ಬಿಟ್ಟೆ? ಏನಮ್ಮ ಮಾಡುದು, ಕೆಲಸಗಳು ತುಂಬಾ ಇತ್ತು. ಏನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಹೌ ಇಸ್ ಯುವರ್ ಟ್ರಿಪ್? ಓ ಬ್ಯೂಟಿಫುಲ್. ಅಣ್ಣ ಕಾಫಿ ಜೊತೆ
ನೀನ್ ಕಾಫಿ ತಂದ, ಏನೋ ವಿಷಯ ಇದೆ. ಅಣ್ಣ, ಅದು ನೀನು ಬ್ರೆಜಿಲ್ ನಲ್ಲಿ ಇದ್ದಾಗ ನಾನು ಎಷ್ಟು ಸತಿ ಫೋನ್ ಮಾಡಿದ್ರು ನೀನ್ ನನ್ನ ಫೋನ್ಗೆ ಸಿಗ್ಲಿಲ್ಲ, ನಾನು ಮಾತಾಡಲು ಹೋಗು. ಅಲ್ಲ, ನಮ್ ಜ್ಯೋತಿ ಕೋಪನೂ ಬರುತ್ತೆ. ಕ್ಷಮಿಸ್ಕೊಪುಟ್ಟ, ನಾನು ಹೋಟೆಲ್ನಲ್ಲಿ ಸ್ಟೇ ಮಾಡ್ಲಿಲ್ಲ, ದಿವಸ ಕಾನ್ಫರೆನ್ಸ್ ಅದು ಇದು ಅಂತ ಹೊರಗಡೆನೆ ಇದ್ಬಿಟ್ಟೆ. ಸರಿ, ಏನಂತ ಅರ್ಜೆಂಟ್ ವಿಷಯ ಈಗ ಹೇಳಿ, ಏನ್ ಪ್ರಯೋಜನ? ಯಾಕೆ ಅಂತದೇನಮ್ಮ ಆಗ್ಬಾರ್ದಾಯ್ತು? ಅಣ್ಣ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ವೆರಿ ಗುಡ್. ನನ್ನ ತಂಗಿ ಈಗ್ಲಾದ್ರೂ ಒಂದು ತಪ್ಪು ಮಾಡಿದ್ಲಲ್ಲ, ಏನ್ ಮಾಡಿದೆ? ಕಮಾನ್, ಪ್ರೇಮ ಪ್ರೇಮ ಅದೇ ನಿನ್ ಫ್ರೆಂಡ್ ಪ್ರೇಮ ಏನಾಯ್ತು ಮಗಳಿಗೆ? ಅಯ್ಯೋ, ಆ ಪ್ರೇಮ ಅಲ್ಲಣ್ಣ. ಮತ್ತೆ ಆ ಪ್ರೇಮನ? ಹೇ ಜ್ಯೋತಿ, ಯು ಮೇಡ್ ಅ ಬ್ಯೂಟಿಫುಲ್ ಮಿಸ್ಟೇಕ್. ನೀನ್ ಮೆಚ್ಚುವಂತ ಗಂಡು ಹೇಗಪ್ಪ ಹುಡುಕ್ಲಿ ಅಂತ ನಾನು ತುಂಬಾ ತಲೆ ಕಟ್ಸ್ಕೊಂಡಿದ್ದೆ. ಅಂತೂ ನನ್ನ ಕಷ್ಟನ ತಪ್ಪಿಸ್ತಲ್ಲ, ಹೋಗಮ್ಮ, ಹೋಗಿ ಅವನ ಕರ್ಕೊಂಡು ಹೋಗು. ಅಣ್ಣ, ನಾನು ಹೇಳೋದು ಸ್ವಲ್ಪ ಕೇಳು, ಆಮೇಲೆ ನೀನ್. ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ, ಮೊದಲು ಅವನ್ನ ನಾನು ನೋಡ್ಬೇಕು. ಹೋಗಮ್ಮ, 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 ಹೋಗು. ಅಣ್ಣ, ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ಮೊದಲು ಅವನ ಕರ್ಕೊಂಬ. ಹೋಗಮ್ಮ, ಹೋಗ್ ಮರಿ, ಹೋಗ್ಬಿಟ್ಟ. ಅವನಿಂದ ಬಂದ್ಬಿಟ್ಟಿದ್ದಾರೆ, ನಾನು ವಿಷಯ ಹೇಳಿದ್ದೀನಿ. ಎಲ್ಲ ಹೇಳ್ಬಿಟ್ಟೆ? ಇಲ್ಲ, ನಾನೊಬ್ಬನ ಪ್ರೀತಿಸ್ತಾ ಇದ್ದೀನಿ ಅಂದೆ ಅಷ್ಟೇ. ಅವನು ಯಾರು, ಎಲ್ಲಿದ್ದಾನೆ, ಕರ್ಕೊಂಡ್ ಬಾ, ವಾಲ್ಗ ಹುಚ್ಚ ಬಿಡೋಣ ಅಂತ. ದೇವಸ್ಥಾನದ ಮದುವೆ ಮಾಡ್ಕೊಂಡಿರೋ ವಿಷಯ ನನ್ನನ್ನು ಮಾತಾಡಕ್ ಬಿಟ್ಟ ತಾನೆ, ಈಗ್ಲೇ ಕರ್ಕೊಂಡ್ ಬಾ ಅಂತ. ಎಲ್ಲ ವಿಷಯನೂ ಹೇಳ್ಬೇಕಾಗಿತ್ತು. ಅದಕ್ಕೇನಂತೆ, ಈಗ ಹೇಳೋಣ. ನಮ್ಮ ಅಣ್ಣನ ಮೇಲೆ ನನ್ಗೆ ನಂಬಿಕೆ ಇದೆ, ಬನ್ನಿ ಬನ್ನಿ ಆನಂದ್. ಬನ್ನಿ ಕೂತ್ಕೊಳ್ಳಿ, ಅಣ್ಣನ್ ಕರ್ಕೊಂಡ್ ಬರ್ತೀನಿ. ಕೆಲ ಹಿಡ್ಕೋತಿದ್ದಾರೆ, ಹೇಳೋಣ ಅಂತ ಬಂದೆ. ಇದು ನಾನು ಕೊಡ್ತೀನಿ. ಪಾಲಿಶ ಕೊಡು, ನಾನೇ ಹಾಕೋತೀನಿ. ನೀನು ಹೋಗಿ ನಿನ್ ಕೈಯಾರು ಕಾಫಿ ಮಾಡ್ಕೊಡು, ನಾನು ಬಂದೆ. ಅಯ್ಯೋ, ನಿನ್ನ ಅಣ್ಣ ಬರ್ಲಿಲ್ವಾ? 5 ನಿಮಿಷದಲ್ಲಿ ಬಂದ್ಬಿಡ್ತಾರಂತೆ, ನೀವು ಕೂತಿರಿ. 5 ನಿಮಿಷದಲ್ಲ? ಸರಿ, ನಾನು ಕಾಫಿ ಮಾಡ್ಕೊಂಡು. ಸರಿ. ಇವತ್ತು ಸಿಕ್ತಲ್ಲ, ಅವತ್ತು ನಾನು ತಪ್ಪಾಡ್ಬೇಡ. ನಾನು ಯಾವ ಜೀವಕ್ಕೂ ಬೆಂಕಿ ಇಟ್ಟಿಲ್ಲ, ಯಾರ ಬಾಳನ್ನು ಹಾಳು ಮಾಡಕ್ ಹೊರಟಿಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಮನುಷ್ಯನ ರಾಕ್ಷಸ ಮನೆ ಕರ್ಕೊಂಡು ಬಾ ಅಂತ ಹೇಳಿ ಈಗ ಹೊಡೆಯೋದು ಬಿಡು ಜ್ಯೋತಿ. ಆನಂದ್, ದಯವಿಟ್ಟು ನಮ್ಮಯ್ಯ. ಜ್ಯೋತಿ, ನೀನ್ ಬಹಳ ದೊಡ್ಡವಳಾಗ್ಬಿಟ್ಟಮ್ಮ. ಜ್ಯೋತಿ, ನೀನಿಂತ ಕೆಲಸ ಮಾಡ್ತೀಯಂತ ನಾನು ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ಅಣ್ಣ, ನೀನು ಆನಂದನ ಹೊಡಿತಾ ಇರೋದು ನೋಡಿ ಅವನ್ನೆಲ್ಲಿ ಸಾಯಿಸ್ಬಿಡ್ತೀಯೋ ಅಂತ ನನ್ನನ್ನು ನಾನೇ ಅರಿದೆ.
ಕೆಂಡ ಹೋದ್ರು ಬಿಟ್ಟೆ. ನನ್ನ ಕ್ಷಮಿಸ್ಬಿಡಣ. ಚಚ, ನೀ ನನ್ ಕೆನ್ನೆ ಹೊಡೆದಿತ್ತು, ನನಗೊಂಚೂರು ನೋವಾಗ್ಲಿಲ್ಲಮ್ಮ. ಆದ್ರೆ ಇಂತ ಒಬ್ಬ ನೀಚನ್ಗೆ ನಿನ್ ಮನಸ್ಸು ಕೊಟ್ಟು ನನ್ ಮನಸ್ಸನ್ನು ನೋಯಿಸ್ತಿಲ್ಲ ಆ ನೋವು ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲಮ್ಮ. ಆಗ್ತಾ ಇಲ್ಲ. ಅಪ್ಪ ಅಪ್ಪಿನ ಸುಮ್ಮನೆ ಬಿಡಬಾರ್ದಾಗಿತ್ತು. ಯಾಕಣ್ಣ ಅವ್ರಂತ ತಪ್ಪೇನ್ ಮಾಡಿದ್ರು? ನನಗೊಂದು ಗೊತ್ತಾಗ್ತಾ ಇಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೇಳಣ್ಣ. ಹೇಳ್ತೀನಿ ಹೇಳ್ತೀನಿ, ಬಾ ನನ್ ಜೊತೆಗೆ. ಜ್ಯೋತಿ, ಇವಳು ಗೀತಾ. ನಾನ್ ಬಡವನಾಗಿದ್ರು, ನನ್ನ ಮೆಚ್ಚಿಕೊಂಡಿದ್ದ ಗೀತಾ. ಶ್ರೀಮಂತಳಾಗಿದ್ರು, ನನ್ನ ಕೈ ಹಿಡಿಯಕ್ಕೆ ಸಿದ್ಧವಾಗಿದ್ದ ಗೀತಾ. ಪ್ರಾಣನೇ ಇಟ್ಕೊಂಡಿದ್ಲು. ನನ್ನ ಮಗನೇ, ನೋಡ್ಕತ್ತೀವಿ ನೋಡ್ಕತ್ತೀವೋ. ನಮ್ ಸಂತೋಷ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಇವತ್ತಾನೆ ಪ್ಲಾಸ್ಟರ್ ಬಿಚ್ಚಿದೆ, ಇನ್ನು ಗಾಯ ಹಾಗೆ ಇದೆ. ಇನ್ನೊಂದ್ ಎರಡು ದಿವಸ ರೆಸ್ಟ್ ತಗೊಳ್ಳಿ. ಏನ್ ಸಂತೋಷ್, ಸರಿ ಬರ್ತೀನಿ ಸರ್.
ಬರ್ತೀನಮ್ಮ. ಆಯ್ತು ಸರ್. ಸಂತೋಷ್, ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೀನಿ. ನಿನ್ನ ಮೇಲೆ ಯಾರಿಗಾದ್ರೂ ದ್ವೇಷ ಇದೆಯೇನು? ಅಚ್ಚ, ಇಲ್ಲ ಸರ್. ಏನ್ಗಿತ್ತ, ನನ್ನ ಮೇಲೆ ಯಾರಿಗಾದ್ರೂ ದ್ವೇಷ ಇದೆಯಾ? ಖಂಡಿತ ಇದೆ. ನಿನ್ನ ಹತ್ರ ರಕ್ತ ಕಾರ ಹಾಗೆ ಏಟ್ ತಿಂತಾರಲ್ಲ ಆ ಬಾಕ್ಸಿಂಗ್ನವರು, ಅವರೇ ಹೀಗೆಲ್ಲ ಮಾಡಿರೋದು. ಏನಂಕ, ಹಣದ ಪ್ರಾಣನೇ ಒತ್ತೆ ಇಟ್ಟು ಹೊಡೆದಾಡಿ ಶತ್ರುನ ಯಾಕೆ ಕಟ್ಕೋತೀಯ? ನಿನಗೆ ಹಣ ತಾನೇ ಬೇಕು, ನನ್ನನ್ನು ಕೇಳು, ಎಷ್ಟು ಬೇಕು ನಾನು ಕೊಡ್ತೀನಿ. ಆದರೆ ಈ ಆಪತ್ತೆಲ್ಲ ಬೇಡ, ಬಿಟ್ಬಿಡು. ನನ್ನ ಮೇಲೆ ನಿಮ್ಗೆ ಎಷ್ಟೊಂದು ವಾತ್ಸಲ್ಯ ಸರ್. ಅಂತ ಒಂದು ಸಂದರ್ಭ ಬಂದರೆ ನಾನೇ ಕೇಳಿ ತಗೋತೀನಿ. ನೋಡು, ಪ್ಲಾಸ್ಟರ್ ಬಿಚ್ಚಿದ್ದಾರೆ ಅಂತ ಅಲ್ಲಿ ಇಲ್ಲಿ ಓಡಾಡಬೇಡ. ಏನೋ, ನಾನಿನ್ ಬರ್ಲಾ? ನಾನಿನ್ ಬರ್ತೀನಿ ಸಂತೋಷ್. ಸರಿ ಸರ್, ನಾಳೆ ಬರ್ತೀನಿ. ಅಜ್ಜಿ, ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ ಅಜ್ಜಿ, ಕೂತ್ಕೋ. ತಗೋ, ನಿನ್ ತಂಗಿಂದ ಕಾಗದ ಬಂದಿದೆ. ಇದ್ದಿದ್ದೊಂದು ಆಟೋನೂ ಹೋಯ್ತು, ಹೇಗ್ ಕಳಿಸ್ಲಿ? ಈ ಸ್ಥಿತಿನಲ್ಲಿ ಇವತ್ತು ಮಾತ್ರ ಬೇಡ ಅಣ್ಣ. ಇವತ್ತು ಒಳ್ಳೆ ಸಮಯ ಮುಗಿಸ್ಬಿಡ್ಬಿಡು. ಇವನ್ನ ಅಷ್ಟೊತ್ ಮುಗಿಸೋದು? ಈಗಲೇ ಒಂದು ಕೈ ಮುರ್ಕೊಂಡು ಅವನೇ ನಮ್ಮ ಗುರು ಮೇಲೆ ಬಾಕ್ಸಿಂಗ್ ಮಾಡ್ತಾನಂತ. ನಿನ್ಗೆ ಬಾಕ್ಸಿಂಗ್ ಬೇಡ, ನಿನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ ಕೆಲ್ಸನ ನೀವು ನೋಡ್ತೀರಾ ಪ್ಲೀಸ್ ಸರ್. ಏನ್ ಗುರು, ಆಯೋದಿಕ್ ಬಂದಿದ್ಯಾ? ಟೈಮ್ ಕೊಡ್ತೀನಿ, ವಾಪಸ್ ತಗೋ. ವಾಪಸ್ ತಗೊಳ್ಳೋದು ನಮ್ ಜಾಯಮಾನದಲ್ಲೇ ಬಂದಿಲ್ಲ, ವಾಪಸ್ ತಗೊಳ. ಇಲ್ಲ ತಗೋ.
ಇಲ್ಲ ಗೀತಾ. ಬಿಡು ಗೀತಾ. ಯಾಕಿಷ್ಟು ಗಾಬ್ಯ ಬಂದಿದ್ಯಾ? ಏನಾಯ್ತು ನಿನ್ಗೆ? ಈಗ ನೀನೇ ನನ್ನ ಕಾಪಾಡ್ಬೇಕು. ಇದ್ದಕ್ಕಿದ್ದಾಗಿ ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅದು ಅದೇನಾಯ್ತು ಬಾಬಿಟ್ ಹೇಳು ಹೇಳು. ನಾಳೆನೆ ನನಗೂ ನಿನಗೂ ಮದುವೆ. ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸಂತು. ನಾಳೆನೆ ನಮ್ಮಿಬ್ರಿಗೂ ಮದುವೆ. ಏನ್ ಸೀರಿಯಸ್? ಈಗ ಅದನ್ನೆಲ್ಲ ಹೇಳೋಕ್ ಸಾಧ್ಯ ಇಲ್ಲ. ನಾನು ಬದುಕಿರೋಲ್ಲ. ನಾನು ಬದುಕಿರ್ಬೇಕು ಅನ್ನೋ ಹಾಗೆ ಸ್ಟಾರ್ ಆಫೀಸ್ಗೆ ನಾಳೆ ನೀನ್ ಖಂಡಿತ ಬರಲೇಬೇಕು. ನಮಸ್ಕಾರ ಸರ್. ಬಾಬಾ ಬಾ. ಎಲ್ಲ ಆ ಥರದಲ್ಲಿ ಅರೇಂಜ್ ಮಾಡಿದ್ದು, ಟೈಮ್ ಸರಿಯಾಗಿ ಬಂದ್ಬಿಟ್ಟೆ. ಬಾಬಾ ಬಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ಗೀತಾ ಇಲ್ಲಿ ಸರ್. ಅವಳು ಸ್ನೇಹಿತನ ಕರ್ಕೊಂಬರ್ತೀನಿ ಅಂತ ಹೇಳಿದ್ಲು, ಇನ್ನೇನು ಬಂದ್ಬಿಡ್ತಾಳೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನ್ರಿ 12 ಗಂಟೆ ಆಯ್ತು ಇನ್ನು ಹುಡುಗಿ ಬರ್ಲಲ್ಲ, ಎಷ್ಟೊತ್ತು ಕಾಯೋದು? ಯಾಕೆ ತಡ ಆಯ್ತೋ ಗೊತ್ತಾಗ್ಲಿಲ್ಲ. ಒಂದು 1/2 ಗಂಟೆ ಟೈಮ್ ಕೊಡಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಸರ್ ನೀವು ಕೂತಿರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸರಿ ಬರ್ತೀನಿ ಸರ್. ಗೀತಾ, ಗೀತಾ, ಗೀತಾ. ಹೀಗೆ ಹೇಳಮ್ಮ, ಆನಂದ್ ಒಬ್ಬ ಮನುಷ್ಯನ ಅಥವಾ ಹೇಳು? ಜ್ಯೋತಿ, ಯಾಕೆ ಮಾಡ್ತಿದ್ಯಾ? ಈ ಪ್ರಪಂಚನೇ ಜಾಲಾಡಿ ನನಗಿಂತ ನಿನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಒಬ್ಬ ಗಂಡನ್ ತಂದು ನಿನಗೆ ಮದುವೆ ಮಾಡ್ಕೊ. ನೋಡೋ, ಆದ ತಗೋಯ್ತು, ಮರ್ತು ಎಲ್ಲ ಮರ್ತು. ಒಬ್ಬನ ಪ್ರೀತಿಸಿದ ಮೇಲೆ ಅದು ಮರೆಯೋದಂತ ಯೋಚಿಸ್ತಿದ್ಯಾ? ಅಯ್ಯೋ ಹುಚ್ಚುಡ್ಗಿ, ಪ್ರೇಮ ಅನ್ನೋದೇ ಒಂದ್ ಕನಸಮ್ಮ. ಅಂತದ್ರಲ್ಲಿ ಕೇವಲ ಒಬ್ಬ ಕೊಲೆಗಾರನ ನಿನ್ ಮನಸ್ಸಿಂದ ಕಿತ್ತಾಕೋದು ಎಷ್ಟೊತ್ತು? ಇಲ್ಲಣ್ಣ, ಒಂದ್ ಹೆಣ್ಣು ಒಬ್ಬನ ಹೊಲದ್ ಬಿಟ್ಮೇಲೆ ಮಿಕ್ಕಿರ್ಗನ್ಸಿಲ್ಲ. ಅಣ್ಣನ್ ಸಮಾನ, ಅಣ್ಣನ್ ಸಮಾನ. ಜ್ಯೋತಿ, ಜ್ಯೋತಿ, ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಅಳ್ಬೇಡಮ್ಮ. ನೋಡು, ನಿನ್ ಕಣ್ಣಲ್ಲಿ ಕಣ್ಣೀರ್ ಬಂದ್ರೆ ನನ್ ಕಣ್ಣಲ್ಲಿ ರಕ್ತನೇ ಹರಿಯುತ್ತಮ್ಮ. ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ಯಾ? ಅವನೇ ನಿನಗ್ ತಾಳಿ ಕಟ್ಟಿದ ಗಂಡನ. ಕ್ಷಮಿಸ್ಬಿಡು. ಹಾಗಾದ್ರೆ ನೀನು
ಅಣ್ಣ ಎಲ್ಲ ನಾನೇ ಆಗಿರುವಾಗ ನನಗೆ ಗೊತ್ತಿಲ್ದಿರೋ ಹಾಗೆ ಈ ತಾಳಿ ನಿನ್ ಕತ್ತಲ್ಲಿ ಹೇಗಮ್ಮ ಬಂತು? ನೀನು ಬ್ರೆಜಿಲ್ನಲ್ಲಿದ್ದಾಗ ಅನಿವಾರ್ಯವಾಗಿ ಆತುರದಲ್ಲಿ ನನ್ನ ಆನಂದ್ ಮದುವೆ ನಡಿಲೇಬೇಕಾಗಿ ಬಂತು. ನಿನ್ನ ಅಪ್ಪಣೆ ಪಡ್ಕೊಳ್ಳೋಣ ಅಂತ ಬೇಕಾದಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ನಿನ್ನ ಫೋನ್ಗೆ ಸಿಗಲೇ ಇಲ್ಲಣ್ಣ. ಅವನ್ ಸಮಯ ಸಾಧಿಸಿ ಮಾಡಿರೋ ಮೋಸ ಮಾಯಿತು. ಜ್ಯೋತಿ, ಊರು ನೆಂಟು ತಿಳಿದೆ ನಡೆದಿರೋ ಈ ಮದುವೆ ಕುತಂತ್ರದ ಮದುವೆ. ಇದು ಮದುವೆನೆ ಅಲ್ಲಮ್ಮ. ಇಲ್ಲಣ್ಣ, ನಮ್ಮ ಮನೆ ದೇವಸ್ಥಾನದಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ ಆ ಪರಮೇಶ್ವರನ ಸಾಕ್ಷಿಯಾಗಿ ನಡೆದ ಮದುವೆ. ನಾನ್ಸೆನ್ಸ್! ಅವನ ಸಂಬಂಧನ ಬೆಳೆಸಿ ತನ್ನ ಪಾಪ ಮುಚ್ಚೋಕ್ಕೋಸ್ಕರನೇ ಈ ಮದುವೆ ನಾಟಕಾಡ್ತಿದ್ದಾನೆ. ಇದರಲ್ಲಿ ಆನಂದ್ ತಪ್ಪೇನಿಲ್ಲಣ್ಣ. ಅವರಮ್ಮ ಸಾಯೋಸ್ಥಿತಿಯಲ್ಲಿದ್ದರು. ಆಕೆ ಕೊನೆ ಆಸೆ ಮಗನ ಮದುವೆ ಒಂದೇ. ಆ ತಾಯಿ ಕೋರಿಕೆ ನೆರವೇರಿಸೋಕೆ ನಾನೇ ಮನಃಪೂರ್ವಕವಾಗಿ ಒಪ್ಪಿಕೊಂಡು ಈ ಮದುವೆಯಾದೆ. ನೀನು ಒಪ್ಕೊಂಡ್ರು ನಾನೊಬ್ಬಲ್ಲ. ಅದ್ದೂರಿಯಾಗಿ ಮದುವೆ ಮಾಡ್ಬೇಕು ಅಂತ ಇದ್ದ ನಾನು ಖಂಡಿತ ಈ ಮೋಸದ ಮದುವೆನ ಒಪ್ಕೊಳ್ಳಲ್ಲ. ಜ್ಯೋತಿ, ಕಿತ್ತು ಬಿಸಾಕು ನಿನ್ ಕತ್ತಲಿರೋ ಆ ತಾಳಿನ. ಹೌದು, ತನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬ ಅಪರಾಧಿ ಗುಟ್ಟ ಕಟ್ಟಿರೋ ಚಿನ್ನದ ಚೂರು. ಇಟ್ಸ್ ಆಫ್ಟರ್ ಆಲ್ ಎ ಬಿಟ್ ಆಫ್ ಗಾಲ್ಜ್. ಆನಂದ್ ಕೊಲೆಗಾರ ಅಂತ ತಾನೆ ಈ ತಾಯಿ ಕಿತ್ತಾಕು ಅಂತ ಹೇಳ್ತಿರೋದು? ಯಸ್ ಅಣ್ಣ. ಅಣ್ಣ ಯೋಚನೆ ಮಾಡಿ ನೋಡು. ಒಂದು ಪಕ್ಷ ನೀನೊಪ್ಪಿದ ಗಂಡನ್ನೇ ನಾನು ಮದುವೆ ಆಗಿತ್ತು. ಆನಂತರ ಅವನು ಕೊಲೆಗಾರನಾದ್ರೆ ಆಗಲೂ ತಾಳಿ ಕಿತ್ತೀಸಿ ಅಂತೀಯ? ಒಂದ್ಸಲ ಕಟ್ಟಿಸ್ಕೊಂಡ ತಾಳಿನ ಕಿತ್ತು ಬಿಸಾಕೋದು ಅಷ್ಟು ಸುಲಭ ಅಲ್ಲ. ತನ್ನ ಸಾಯೋವರೆಗೂ ಇದನ್ನ ಕತ್ಬಿಟ್ಟು ಕದರೋದಿಲ್ಲ. ಜ್ಯೋತಿ, 19 ವರ್ಷದಿಂದ ತಾಯಿಗೆ ತಾಯಾಗಿ ತಂದೆಗೆ ತಂದೆಯಾಗಿ ನಿನ್ನ ಸಾಕಿ ಬೆಳೆಸಿ ದೊಡ್ಡವಳು ಮಾಡಿದ ಈ ಅಣ್ಣನಿಗಿಂತ ಮೊನ್ನೆ ಮುಖ ತೋರಿಸ್ತಾ ಗಾತಗನೆ ನಿಮ್ಗೆ ಹೆಚ್ಚಾಗೋದ್ನೆ ನಮ್ಮ. ಏನ್ ಮಾಡು, ನೀನ್ ಪಡ್ಕೊಂಡು ಬಂದಿರೋದಷ್ಟು, ನಾನ್ ಪಡ್ಕೊಂಡು ಬಂದಿರೋದಿಷ್ಟು. ಅಂದ್ರೆ ನೀನ್ ತಂಗಿನೇ ಅಲ್ಲ ಅಂತಿದ್ಯಾ? ಇಷ್ಟು ದಿನ ನನ್ನ ಹಾಕಿದ ಗೆರೆ ತಾಡ್ತಾ ಇದ್ದಿದ್ದೆ ನೀನು, ಇವತ್ತು ನನ್ನಲ್ಲೇ ನಂಬಿಕೆ ಇಲ್ಲದೆ ನನ್ನ ಮಾತು ಬೀರೋದಾದ್ರೆ? ನೀ ನನ್ನ ತಂಗಿನೂ ಅಲ್ಲ, ನಾ ನಿನ್ನ ಅಣ್ಣನೂ ಅಲ್ಲ. ಹೊರಟೋಗು. ನಾ ನಿನ್ನ ಏನ್ ಮಾಡ್ಬಿಡ್ತೀನೋ ನನಗೆ ಗೊತ್ತಾಗಲ್ಲ. ಹೊರಟೋಗು. ನೀ ನಿಮ್ಮ ಮನೆ ಬಿಟ್ಟು ಆಚೆ ಹೋಗ್ತಾ ಹೋದ್ರೆ ನಾನು ಹುಚ್ಚ ಹುಚ್ಚ ಆಗ್ಬಿಡ್ತೀನಿ. ಹೊರಟೋಗು. ಹೆಂಡತಿ ಆದವಳು ಗಂಡನ್ ಮನೆಗೆ ಬರ್ದೆ ಮತ್ತೆಲ್ಲಿಗೆ ಹೋಗ್ತಾಳೆ?
ನಿನ್ನ ಗಂಡ ಯಾರು ಎಂಥವನು ಅಂತ ನಿಮ್ಮ ಅಣ್ಣ ಚೆನ್ನಾಗಿ ಹೇಳಿರ್ಬೇಕಲ್ಲ. ಹೌದು. ನಾನೊಬ್ಬ ಕೊಲೆಗಾರ ಅಂತ ತಿಳಿದು ಇಲ್ಲಿಗೆ ಬಂದಿದ್ಯಾ? ಹೌದು. ಜ್ಯೋತಿ, ಇನ್ನು ಸಮಯ ಇದೆ, ಯೋಚನೆ ಮಾಡು. ಆಗಿರೋ ವಿಷಯ ನಿನಗೂ ನನಗೂ ಮಾತ್ರ ಗೊತ್ತು. ನನ್ನಿಂದ ನಿನ್ನ ಜೀವನ ಹಾಳು ಮಾಡ್ಕೋಬೇಡ, ಇನ್ನು ಯೋಚನೆ ಮಾಡು. ಎಂತ ಮಾತಾಡ್ತಿದ್ದೀರಾ? ಹುಟ್ಟಿದ ಮನೆ ಹೊಸಲು ದಾಟಿ ಮೆಟ್ಟಿದ ಮನೆ ಹೊಸಲು ತುಳಿಯಕ್ ಬಂದೆ. ಇಲ್ಲೂ ಜಾಗ ಸಿಗ್ಲಿಲ್ಲ ಅಂದ್ರೆ ನನಗೆ ಸ್ಮಶಾನವೇ ಗತಿ. ಜ್ಯೋತಿ, ನಿನ್ ನಂಬಿಕೆ ಖಂಡಿತ ಸುಳ್ಳಾಗಲ್ಲ, ಸುಳ್ಳಾಗಲ್ಲ. ಅವಳನ್ನ ನನ್ನ ತೋಳ್ ಮೇಲೆ ಬೆಳೆಸ್ದೆ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ದೆ. ಆ ಪಾಪಿ ಅವಳ ಕತ್ತಲ್ಲಿ ತಾಳಿ ಕಟ್ಟಿ ನನ್ನ ನರನಾಡಿಗಳಿಂದ ನನ್ನನ್ನೇ ಕಟ್ಟಳ. ಧರ್ಮಯ್ಯ, ಬುದ್ಧಿ, ಅವನ್ನ ನನ್ನ ಆಫೀಸ್ ನಾಳೆ ಕರ್ಕೊಂಬ. ಬುದ್ಧಿ ಹೇಳ್ದಷ್ಟು ಮಾಡು. ಹಾಗೆ ಬುದ್ಧಿ, ಆನಂದಪ್ಪ ಅವ್ರನ್ನ ಕರ್ಕೊಂಡು ಬಂದೀನಿ. ಅವನನ್ನ ಕೊನೆ ಗೋಡನಲ್ಲಿರಕ್ಕೆ ಹೇಳು. ಕೆಟ್ಟ ಮುಖಾನ ಕಟ್ ಕಡೆ ಸಾಲ ನೋಡಿ ದೇತ್ರ ಹೊರಟೋಗಂತ ಹೇಳೋದಿಕ್ಕೆ ಯಾಕೆ? ಅಂಗ ಅರಗಣಿ ಹಾಕಿ ಸಾಕಿದ್ ನಿನ್ ತಂಗಿನ ದೂರ ಮಾಡ್ಕೊಳ್ಳೋ ಅಷ್ಟು ದ್ವೇಷ ಬಂತ? ನೋ, ನನಗ್ ನನ್ ತಂಗಿ ಬೇಕು. ನೀನೊಬ್ಬ ಕೊಲೆಗಾರ, ಅಯ್ಯೋರ ಮಾಡ್ರ, ಅದಕ್ಕೆ ನಾನೊಬ್ಬನೇ ಸಾಕ್ಷಿ. ನನ್ ಬಾಯಿ ಮುಚ್ಚಿ ನೀನ್ ಬದುಕೋಬೇಕಂತ ನನ್ ತಂಗಿಗೆ ಮೋಸ ಮಾಡಿ ಅವಳ ಕತ್ತಲ್ ತಾಳಿ ಕಟ್ಟಿದ್ಯಾ? ನಾನು ಯಾವ ಕೊಲೆನೂ ಮಾಡಿಲ್ಲ, ನಿನ್ ತಂಗಿಗೆ ಯಾವ ಮೋಸಾನೂ ಮಾಡಿಲ್ಲ. ಕೊಲೆ ಇವುಗಳಿಂದ ನೀನ್ ಸಾಧಿಸ್ಬೇಕಂತಿರೋದೇನು? ಜುಜ್ಬಿ ಹಣ ತಾನೆ? ಅದರ 1,000 ರೂಪಾಯಿ ಹಣ ಒಡವೆ ಎಲ್ಲ ತುಂಬಿದೆ. ತಕೋ, ನನ್ ತಂಗಿ ಒಬ್ಬಳನ್ನ ಬಿಟ್ಟು ನೀನ್ ಅವಳ ಕತ್ತಲ್ ಕಟ್ಟಿರೋ ತಾಳಿನ ಕಿತ್ಕೊಂಡು ತಲೆ ಮರ್ಸ್ಕೊಂಡು ಹೊರಟೋಗೋ. ಗೆಟ್ ಔಟ್. ಥ್ಯಾಂಕ್ ಯು. ನಿನ್ನ ಹಣದ ಕೊಬ್ಬು ನನಗೆ ತೋರಿಸಿದ್ದಕ್ಕಾಗಿ ನಾನು ಆಭಾರಿ ಆಗಿದ್ದೀನಿ. ಮಿಸ್ಟರ್ ಸಂತೋಷ್, ಜ್ಯೋತಿ ನಾನು ಮದುವೆ ಮಾಡಿಕೊಂಡಿದ್ದು ಪ್ರೀತಿಸಿದ್ದು ಈ ಹಣಕ್ಕಾಗಲ್ಲ. ಇದು ಅವಳು ನಿನ್ನ ಮನೆಯಿಂದ ಹಾಕೊಂಡು ಬಂದಿರೋ ನೆಕ್ಲೆಸ್. ನಿನ್ನ ಮನೆಯಿಂದ ಒಂದು ಹುಲ್ಲು ಕಟ್ಟಿ ಸಹ ನನಗೆ ಬೇಕಾಗಿಲ್ಲ ಸಂತೋಷ್.
ಡ್ಯಾಡಿ ಬುದ್ಧಿ, ಡ್ಯಾಡಿ ಬುದ್ಧಿ, ಡ್ಯಾಡಿ. ನಿನ್ನ ತಂಗಿ ನಿನ್ನ ಜೀವ ಸಹಿತ ಬಿಡ್ತಿದ್ದೀನಿ. ಹಾಯ್, ನೀನು ನನ್ನ ಹೆಂಡತಿಗೆ ಅಣ್ಣ ಆಗಿದೀಯ, ಅದಕ್ಕೆ ನಿನಗೂ ಸುಮ್ಮನೆ ಬಿಡ್ತಾ ಇದ್ದೀನಿ. ನೋಡಿ, ನನ್ನ ನೆಕ್ಲೆಸ್ ಆ ರೂಮ್ನಲ್ಲಿ ಇಟ್ಟಿದೆ, ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ. ಜ್ಯೋತಿ, ಆ ನೆಕ್ಲೆಸ್ ಎಲ್ಲಿ ಸೇರ್ಬೇಕು ಅಲ್ಲೇ ಸೇರಿದೆ. ಅಂದ್ರೆ? ನಿಮ್ಮ ಅಣ್ಣ ನನ್ಗೆ ಆಸ್ತಿ ಅಂತಸ್ತು ಒಡವೆ ಎಲ್ಲ ತೋರಿಸಿ ಕೊಂಡ್ಕೊಳಕ್ ನೋಡ್ದ, ಅದಕ್ಕೆ ನಿನ್ನ ಮನೆಯಿಂದ ನೀನ್ ಹಾಕೊಂಡ್ ಬಂದಿರೋ ನೆಕ್ಲೆಸ್ಸು ನಿನ್ಗೆ ಹೇಳದೆ ಕೇಳದೆ ವಾಪಸ್ ಕೊಟ್ಟು ಬಂದೆ. ಆಸ್ತಿ ಅಂತಸ್ತು ಸರ್ವಸ್ವ ಹಾಳು ಬೇಡ ಜ್ಯೋತಿ, ನನ್ನ ನಂಬು, ಎಲ್ಲ ಸರಿ ಹೋಗುತ್ತೆ. ರಜನಿ, ನೀನ್ ಕೆಲಸಕ್ಕೆ ಸೇರಿದಾಗಿಂದ ನಾನು ನೋಡ್ತಾ ಇದ್ದೀನಿ, ದಿನ ಒಂದೊಂದು ನೆಪ ಹೇಳ್ತಿದ್ದೀಯ. ನಾನು ಹೇಳಿದ ಕೆಲಸ ಮಾತ್ರ ಸ್ವಲ್ಪ ಕೂಡ ನಿನ್ನ ಕೈಯಿಂದ ಮಾಡೋಕ್ಕಾಗಲ್ಲ. ಛೇ, ಇರೋ ಬಣ್ಣನಿಗೆ ತಂಗಿ ಆದವಳು ಇಷ್ಟು ಕೂಡ ಮಾಡೋಕ್ಕಾಗಲ್ವಾ? ಹೌದಣ್ಣ, ಗಂಡ್ಸು ಅಂತ ನಿನ್ನ ಮನೇಲಿ ಕೂತಿದ್ಯಾ? ಒಂದು ಹೆಣ್ಣು ನಾನಿಷ್ಟು ಮೈಲಿ ಸೈಕಲ್ ತುಳಿತು ಕೆಲಸಕ್ಕೋಗಿ ಸಂಪಾದನೆ ಮಾಡಿ ನಿನಗೆ ಎರಡು ಹೊತ್ತು ಊಟ ಹಾಕ್ತಾ ಇದ್ದೀನಿ, ಒಬ್ಬ ತಂಗಿ ಇನ್ನೇನನ್ನ ಮಾಡಕ್ಕೆ ಸಾಧ್ಯ? ಹೌದಮ್ಮ, ಎಲ್ಲ ಅಣ್ಣಂದ್ರು ತಂಗಿಗೋಸ್ಕರ ತ್ಯಾಗ ಮಾಡ್ತಾರೆ, ಆದ್ರೆ ನಾನು ಹೊನ್ನ ತಿಂತಿದ್ದೀನಿ. ನಿಜ, ಏನ್ ಮಾಡ್ಲಿ, ಕೆಟ್ಟ ಸಹವಾಸದಿಂದ ಹಣ ಆಸ್ತಿ ಕೆಲಸನೆಲ್ಲ ಕಳ್ಕೊಂಡೆ. ಈಗ ನಾನು ದೊಡ್ಡ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ, ದಯವಿಟ್ಟು ಕೆಲಸ ಮಾಡಿಕೊಡು. ಅಣ್ಣ, ನೀನ್ ಹೇಳ್ತಾ ಇರೋದು ಎಂತದ್ದು ಅಂತ ಯೋಚನೆ ಮಾಡ್ದ? ನೆ ಮಾಡೋ ಬುದ್ಧಿ ನಿನ್ಗಿದ್ದಿದ್ರೆ ನಾವ್ ಯಾಕೆ ಈ ಸ್ಥಿತಿಗೆ ಬರ್ತಾ ಇದ್ವಿ? ನೋಡಣ್ಣ, ಇರೋ ಕೆಲ್ಸನೂ ಕಳ್ಕೊಂಡು ಬೀದಿಗಿಳಿಯಕ್ ನನ್ಗಿಷ್ಟವಿಲ್ಲ, ನಾನು ಈ ಕೆಲಸ ಮಾಡಕ್ಕಾಗಲ್ಲ. ರಜನಿ, ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ, ನಾನ್ ನಿನ್ ಕೈ ಮುಗಿದು ಕೇಳ್ಕೋತೀನಿ. ನೋಡು, ಇದು ನಿನ್ ಕೈ. ಅಣ್ಣ, ಅಣ್ಣನಿಗೋಸ್ಕರ ಇದೊಂದ್ ಕೆಲಸ ಮಾಡು, ಆಮೇಲೆ ನಿನಗೆ ಯಾವ ಥರನೂ ಕೊಡಲ್ಲ. ನೋಡಮ್ಮ, ನೀನಾಗೋಲ್ಲ ಅಂದ್ರೆ ನಾನೇ ಯಾಕೆ ಬದುಕಿರ್ಬೇಕು? ಕೆರೆ ನೋಕೋಳನೋ ನೋಡ್ಕೋತೀನಿ, ನನ್ನ ಹೆಣ ಕೂಡ ನಿನ್ನ ಮನೆ ಬಾಗ್ಲಿಕ್ಕೆ ಬರೋಲ್ಲಮ್ಮ, ಬರೋಲ್ಲ. ಬೇಡಣ್ಣ, ನೀನ್ ಸಾಯ್ಬೇಡ. ತಂದೆ ತಾಯಿನ ಕಳ್ಕೊಂಡ ನನಗೆ ನೀನೇ ಸರ್ವಸ್ವವಾಗಿದ್ದೆ, ಈಗ ನಿನ್ನನ್ನು ಕಳ್ಕೊಂಡು ನಾನು ಅನಾಥಲಾಗ್ಬೇಕ? ನೋಡು, ಇದರಿಂದ ನಿನ್ಗೆ ಒಳ್ಳೇದಾಗೋದಲ್ಲ, ಈ ಕೆಲಸನ ನಾನು ಖಂಡಿತ ಮಾಡ್ಕೊಡ್ತೀನಿ. ಅದರಲ್ಲಿ ನಾನು ಸಿಕ್ಕಾಕೊಂಡ್ರು ನಿನ್ನನ್ನು ಮಾತ್ರ ತೋರ್ಸ್ಕೊಡಲ್ಲ. Yes, speaking. Yes, call us first inside. What problem? Okay. ಇಷ್ಟೇನಾ? ಎಸ್ ಸರ್.
ವರ್ಷಗಳ ಕಾಲ ನಾನು ನಮ್ಮಣ್ಣ ತಪ್ಪದೇ ಈ ಹಬ್ಬದಲ್ಲಿ ಒಂದಾಗ್ತಿದ್ವಿ. ಅಣ್ಣ ತಂಗಿಯರ ಸಂಬಂಧ ಸಾವಿರ ಜನ್ಮ ಬೆಳೆದಿರಲಿ ಅಂತ ದೇವ್ರ ಹತ್ರ ಬೆಳ್ಕೋತಿದ್ವಿ. ಆದ್ರೆ ಈ ಸಲ ನಮ್ಮಣ್ಣ ಅಲ್ಲಿ ಬಾಳಲ್ಲೇ ನಾವಿರಲಿ, ಈ ಹಬ್ಬ ಮಿಲನ ತರಿರಲಿ. ನಾಗರ ಪಂಚಮಿ ಹಾರೈಸುವೆ ಎಂದೆಂದು ನೀನೇ ಚಿನ್ನ ನನ್ನ ಕಣ್ಣ ಜ್ಯೋತಿ ಸಾವಿರ ಜನು ಮಗಳು ಸಾವಿರ ಜನು ಮಗಳು ನಮ್ಮ ಬಂಧ ಬೆಳೆಂದಿರಲಿ.
ನಿನಗೆ ನಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಂದೊಂದು ಅಣ್ಣ ಅಣ್ಣ ಬಾಣ್ಣ ಈಗಲಾದ್ರೂ ನಿಜ ಏನು ಅಂತ ತಿಳ್ಕೊ. ಏನು ಹೇಳಬೇಕಾಗಿಲ್ಲ ಜ್ಯೋತಿ, ಸಾಯೋ ಸ್ಥಿತಿಯಲ್ಲಿರುವಾಗ ನಾನು ಅವನಿಗೆ ಕಾಪಾಡ್ಕೊಂಡು ನಮ್ಮ ಮನೆ ಕರ್ಕೊಂಡ್ಬಂದ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಅವನಿಗಿಲ್ಲ. ಅವನ ಮನಸ್ಸಲ್ಲಿರೋದು ಒಂದೇ, ನಾನೊಬ್ಬ ಕೊಲೆಗಾರ, ನನ್ನ ಪೊಲೀಸ್ಗೆ ಒಪ್ಪಿಸ್ಬೇಕು ಅಂತ. ಸಂತೋಷ್, ಇದೇ ನಿನ್ನ ಆಸೆ ಆಗಿದ್ರೆ ಇವತ್ತೇ ಹೋಗಿ ನಾನು ಪೊಲೀಸಿಗೆ ಶರಣಾಗ್ತೀನಿ. ಹೋಗಕ್ಕೆ ಮುಂಚೆ ನಾನು ಎರಡು ಮಾತು ಕೇಳ್ಕೊ. ದಯವಿಟ್ಟು ಈತ ಕೊಲೆ ಆದ ದಿನ ನಿಜವಾಗ್ಲೂ ನಡೆದಿದ್ದೇನಂತ ನಾನು ಹೇಳ್ತೀನಿ. ನಾನು ಸರ್ವೆ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದೆ. ಸಹಾಯ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟೆ. ಅದರಿಂದ ತಪ್ಪಿಸ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಗೀತನ ಕೊಲೆ ಮಾಡಿದ ಕತ್ತಿ ಮೇಲೆ ನನ್ನ ಬೆರಳಚ್ಚಿತ್ತು. ಅಂದ್ರೆ ನೀನು ನನ್ಗೆ ಅಲ್ಲೇ ನೋಡಿದ್ದೆ, ಇವೆಲ್ಲ ಸಾಕ್ಷಿಗಳು, ನಾನೇ ಕೊಲೆಗಾರ ಅನ್ನೋ ಆಗಿತ್ತು. ಓಡಿದೆ, ಹಾರ್ಟ್ ಪೇಷಂಟ್ ಆಗಿದ್ದ ನನ್ನ ತಾಯಿ ಎಲ್ಲಿ ವಿಷಯ ಕೇಳಿ ಪ್ರಾಣನೇ ಕಳ್ಕೋತಾಳೆ ಅನ್ನೋ ಒಂದೇ ಭಯದಿಂದ ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ದೆ. ಇದೇ ನಡೆದ ನಿಜ ಸಂತೋಷ್. ಸಂತೋಷ್, ಇವತ್ತು ನಿನ್ನ ಕೊಲೆ ಮಾಡಕ್ ಬಂದಿದ್ರಲ್ಲ, ಅದೇ ಜನ ಗೀತನ ಕೊಲೆ ಮಾಡಿರೋರು. ಆವತ್ತು ಆನಂದ್, ನಿಜಾಂಶ ಏನಂತ ತಿಳಿದೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ. ತಪ್ಪು ನಿಂದಲ್ಲ ಸಂತೋಷ್, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ಆನಂದನು ನಿನ್ನ ತಪ್ಪಾಗಿ ತಿಳ್ಕೊಂಡು ನಿನ್ನ ಮನೆಯಿಂದ ಹೊರಗಾಕಿ ತುಂಬಾ ನೋಯಿಸ್ಬಿಟ್ಟಮ್ಮ. ಅಲ್ಲ, ತಪ್ಪು ನಂದು. ಅನ್ಯೋನ್ಯವಾಗಿದ್ದ ಅಣ್ಣ ತಂಗಿನ ನಾನು ದೂರ ಮಾಡಿದೆ, ನನ್ನನ್ನು ನೀವು ಕ್ಷಮಿಸ್ಬೇಕು. ಏನೋ ಕೆಟ್ಟಗಳಿಗೆ ನಮ್ಮನ್ನೆಲ್ಲ ಹೀಗೆ ಆಡಿಸ್ಬಿಡ್ತು. ಅದೆಲ್ಲ ಬಿಡಣ್ಣ, ತಗೋ ತನಿಯಿರದ ಹಾಲು ನೀವು ತಗೊಳ್ಳಿ. ತಗೋಮ್ಮ, ಕಳ್ಸಕ್ರೆ ಎಲ್ಲಕ್ಕಿಂತ ಸಿಹಿ ಹುಟ್ಟದ ಮಣ್ಣು ಅದನ್ನು ಕೊಡು. ಹಾ ಹಾ, ಏನಪ್ಪ ಆನಂದ್ ಮಣ್ಣು ಸಿಹಿ ಅಂತಿದ್ದಾಳೆ? ತಗೊಮ್ಮ. ಹಾ ಹಾ, ದೇವ್ರು ಚೆನ್ನಾಗಿಟ್ಟಿರ್ಲಿ. ಆನಂದ್, ಜ್ಯೋತಿ, ನಿಮ್ಮಿಬ್ರು ಬಾಳು ಯಾವತ್ತೂ ಆನಂದ ಜ್ಯೋತಿಯಾಗಿರಲಿ. ಏನ್ ವಿಶೇಷ? ಚಿಕ್ಕವರಿಗೆ ಶ್ರೀಮಂತ ಮಾಡಿಕೊಂಡ್ರೆ ಬುದ್ಧಿ ಹೇಳ್ತಿ ನಮ್ ಜ್ಯೋತಿಗೆ? ಹೌದು ಬುದ್ಧಿ, ಅವಳೇ ಒಂದ್ ಮಗು ಆಗಿದ್ಲು, ಈಗ ಅವಳು ಒಂದ್ ಮಗು. ಆಯ್ತು,
ಬರ್ತೀನಿ ನಡಿ. ಬರದೆ ಹೋದ್ರೆ ಸಂತೋಷಪ್ಪ ನೆನ್ಬಿಡ್ತಾನೇನೋ.
ಕಾರು ಅಂಕಲ್, ಇದೇ ಕಾರ್ ನನ್ನ ಎರಡು ಮೂರು ಸಲ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿತ್ತು. ಈ ಕಪ್ಪು ಕಾರ್ ಯಾರ್ದು ಎಲ್ಲಿಂದ ಬರುತ್ತೆ ಒಂದೂ ಅರ್ಥ ಆಗಲ್ಲ. ಅಂಕಲ್, ಇನ್ನು ನಾವು ಸುಮ್ಮನಿರಕ್ಕಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನೋ ಸೀರಿಯಸ್ ಆಕ್ಷನ್ ತಗೋಬೇಕು. ನನಗೆ ಯಾಕೋ ತುಂಬಾ ಭಯ ಆಗ್ತದೆ. ನೀನೇ ನಮ್ಮನ್ನ ಕಾಪಾಡಬೇಕು. ರಜನಿ ಮನೆಗೆ ಹೋಗಿ. ತಾಯಿ, ಯಾರು ನಮ್ಮ ಸಾಹೇಬರು ಸೆಕ್ರೆಟರಿ ಅವರ ತಾಯಿ? ಸೆಕ್ರೆಟರಿ ಅಲ್ಲಪ್ಪ, ಮುಂದೆ ನಿನ್ಗೆ ಯಜಮಾನಿ ಆಗೋರು, ನನಗೆ ಅತ್ತಿಗೆ ಆಗೋಳು. ಡ್ರೈವರ್ ಇಲ್ಲೇ ಇರು. ಆಯ್ತು, ಎಲ್ಲಿಗೆ ಹೋಗ್ತಿದ್ದೀಯಾ? ಗುಟ್ಟನ್ನ ರಟ್ಟು ಮಾಡೋದಕ್ಕೆ, ನಿನ್ನ ಬಣ್ಣನ ಪೈಲ್ ಮಾಡೋದಕ್ಕೆ, ನಿನ್ನ ಯೋಗ್ಯತೆ ಏನು ಊಟವ್ರಿಗೆ ಹೇಳೋದಕ್ಕೆ ಬಿಡ ನನ್ನ. ನನ್ನನ್ನೇ ತೋರಿಸೋದಕ್ಕೆ ಹೋಗ್ತಿದ್ದೀಯಾ? ಬಿದ್ದೀರ ಅಲ್ಲಿ, ಆ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ಬಾರೆ ಅಂತ ಅಂದ್ರೆ ದಿನ ಒಂದೊಂದು ನಾಟಕ ಆಡ್ತಿದ್ದೀಯ. ಆ ಸಂತೋಷನ್ನ ಲವ್ ಮಾಡ್ತೀನಿ, ಅವನೇ ನನ್ನ ದೇವ್ರು ಅಂತ ಹೇಳ್ತೀಯ. ಇನ್ನೊಂದು ಸಾರಿ ಆ ಪತ್ರಕ್ಕೆ ಸೈನ್ ಹಾಕಿಸ್ಕೊಳ್ದೆ ಹಾಗೆ ಬಾ, ನಿನ್ನ ಕೈ ಕಾಲ ಮುರಿದು ಮೂಲೆ ಕುಂಡಿಸ್ತೀನಿ. ನನ್ನ ಹೊಡೆದ್ರು ಸರಿ, ಪಡೆದ್ರು ಸರಿ, ಪ್ರಾಣ ತೆಗೆದ್ರು ಸರಿ, ನಾನು ಮಾತ್ರ ಆ ಪತ್ರಕ್ಕೆ ಸೈನ್ ಹಾಕ್ಸಲ್ಲ. ರಜನಿ, ನನ್ನ ಕೆಲಸ ಆಗಬಾರ್ದು ಅಂತ ಯಾವಾಗ ನೀನ್ ನಿರ್ಧಾರ ತಗೊಂಡ್ಯೋ, ಹಾಗೆ ನೀನು ದೇವ್ರು ಅಂದ್ಕೊಂಡ್ರು ಆ ಸಂತೋಷನ್ನ ಮುಗಿಸುವ ನಿರ್ಧಾರ ನಾನು ತಗೋತೀನಿ. ಇಲ್ಲ ಬೇಡ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ಸಂತೋಷಿ ಮಾತ್ರ ಏನು ಮಾಡ್ಬೇಡ. ನಿನ್ನ ಸಂತೋಷ್ ಜೀವಂತವಾಗಿರ್ಬೇಕು ಅಂದ್ರೆ ಆ ಪತ್ರಕ್ಕೆ ನೀನ್ ಸೈನ್ ಹಾಕಿಸ್ಲೇಬೇಕು. ಆ ಪತ್ರಕ್ಕೆ ನಾನ್ ಸೈನ್ ಹಾಕಿಸ್ಕೊಡ್ತೀನಿ. ಈ ಸಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ನಿನ್ನ ಸಂತೋಷನ ಸ್ಥಿತಿ. ಹಾಳು ಮಾಡಿಬಿಟ್ಟೆ.
ಪೇಷಂಟ್ಗೆ ತುಂಬಾ ರಕ್ತ ಹೋಗಿದೆ ಸರ್. ನನ್ನ ರಕ್ತ ತಗೊಳ್ಳಿ ಸರ್. ಐ ಮ ಬ್ರದರ್ ಸರ್. ನಾನು ಟ್ರೈ ಮಾಡಿ ಡಾಕ್ಟ್ರೆ. ವೈ ಮೈ ಬ್ಲಡ್ ಸರ್. ನಿಮ್ಗಳ ರಕ್ತ ಎಲ್ಲ ಸರಿ ಹೊಂದುತ್ತಾ ಚೆಕ್ ಮಾಡಬೇಕು. ಒಂದ್ ನಿಮಿಷ ಡಾಕ್ಟರ್ ಬನ್ನಿಲಿ. ಇವ್ರನ್ನೆಲ್ಲ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಮಾಡಿ ಯಾವ ಸರಿ ಹೊಂದುತ್ತೆ ನೋಡೋಣ. ನಾ ಬೇರೆ ಕಡೆ ಟ್ರೈ ಮಾಡ್ತೀನಿ. ಎ ಬಿ ನೆಗೆಟಿವ್ ಗ್ರೂಪ್ ಇಲ್ಲ ಯಾರತ್ರನೂ ಮ್ಯಾಚ್ ಆಗ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಮಲ್ಲೇಗೌಡ ಜನರಲ್ ಆಸ್ಪತ್ರೆಯಲ್ಲಿ ಎ ಬಿ ನೆಗೆಟಿವ್ ಗ್ರೂಪ್ ಎರಡು ಬಾಟ್ಲು ಬ್ಲಡ್ ಇದೆ, ಬೇಗ ಹೋಗಿ ತಗೊಂಬನ್ನಿ. ಬೇಡ, ಬೇಗ ಹೋಗ್ಬೇಡ, ನಾನು ಹೋಗ್ತೇನೆ. ನಿನ್ನೆ Thank you.
ಅಂಕಲ್, ಈ ಕಾರಲ್ಲಿ ನೀವು? ಹೌದು, ನಾನೇ. ಅಂದ್ರೆ ಎಲ್ಲ ನಾನೇ. ಅಂಕಲ್, ಏನಿದೆಲ್ಲ ನಾಟಕ? ಗೀತಾ ಆಸ್ತಿ ನನಗೆ ಬರಬೇಕು ಅಂತ ಅವಳು ಕೊಲೆ ಮಾಡೋದಕ್ಕೆ ಪ್ರಯತ್ನ, ಆದ್ರೆ ಅದು ಅವಳು ಗೊತ್ತಾಗೋಯ್ತು. ನೀನು ಅವಳು ಮದುವೆ ಆಗೋಗ್ ತಯಾರಾದ್ರೆ ನಾನೇ ಆ ಮದುವೆಗೆ ಒತ್ತಾಸೆ ಆಗ್ತೀನಿ. ಆ ಮದುವೆ ದಿವಸ ಆ ಕೊಲೆ ಏರ್ಪಾಟು ಮಾಡಿ ನಿನ್ನ ಮೇಲೆ ಅಪಾದ ಬರಲಿ ಅಂತ ನಿನ್ನಲ್ಲಿ ಕಳಿಸ್ದೆ. ಆದ್ರೆ ಗೀತಾ ಸತ್ತು ಹೋದ್ಮೇಲೆ ಅವಳ ಆಸ್ತಿನೆಲ್ಲ ನಿನ್ನ ಹೆಸರು ಬರೆದಿದ್ದಾಳೆ ಅಂತ ಗೊತ್ತಾಯ್ತು. ನೀನ್ ಜೈಲು ಹೋದ್ರೆ ಆ ಆಸ್ತಿ ಎಲ್ಲ ಒಳಗೆ ಉಳಿಯುತ್ತೆ ಅಂತ ನಾನೇ ಕೋರ್ಟ್ನಲ್ಲಿ ನಿನ್ನ ಪರವಾಗಿ ಸಾಕ್ಷಿ ಹೇಳಿದೆ. ನಿನ್ನ ಕೈಲಿ ಆ ಕಾಗದಕ್ಕೆ ರುಜು ತಗೋಬೇಕು ಅಂತ ರಜನಿನ್ ಬಿಟ್ಟೆ, ಆದ್ರೆ ಅವ್ರ ಕೈ ಸಾಧ್ಯವಾಗಲಿಲ್ಲ. ಆದ್ರೆ ಈ ಗುಟ್ಟು ಜ್ಯೋತಿಗೆ ಗೊತ್ತಾಗೋಯ್ತು, ಅದಕ್ಕೆ ಇವಾಗ ಸಾಯ್ತಾ ಬಿದ್ದಿರೋದು. ತೊಂದ್ರೆ ತಗೋಬೇಡ, ನೋಡಲ್ಲಿ. ನಿನ್ಗೇನ್ ಬೇಕು ಹೇಳು, ಏನ್ ಬೇಕು ಹೇಳು. ಸುಂದರ್ ಒಂದು ಬಾಟ್ಲ್ ಕೊಡಿ ಇಲ್ಲಿ, ಎಸಿ ಆತ. ನೋಡಿ ಉಳಿದಿರೋದೊಂದೇ ಬಾತ್, ನೀವು ಹೆಚ್ಚಿಗೆ ಗಲಾಟೆ ಮಾಡಿದ್ರೆ. ನಿನ್ಗೇನ್ ಬೇಕು ಹೇಳು, ನಿನ್ಗೇನ್ ಬೇಕು ಹೇಳು. ನಿನಗೆ ಸೇರಿರೋ ಕೋಟಿ ರೂಪಾಯಿ ಆಸ್ತಿ ಸಂಪೂರ್ಣವಾಗಿ ನನಗೆ ಸೇರ್ಬೇಕು, ಅದಕ್ಕೆ ಈ ಪತ್ರಕ್ಕೆ ನೀನು ರುಜು ಮಾಡಬೇಕು. ಕೇವಲ ಆಸ್ತಿಗೋಸ್ಕರ ಇಷ್ಟೊಂದ ಅನಾವತ ಮಾಡ್ದಲ್ಲೋ, ಒಂದೇನೋ ಹತ್ತು ಪತ್ರ ಬೇಕಾದ್ರೆ ಸೈನ್ ಮಾಡ್ಕೊಡ್ತೀನಿ. ಕೊಡೋ ತಗೋ, ಈಗಲೂ ರುಜು ಮಾಡು. ಬ್ಲಡ್ ಬೇಕಾ ನಿನ್ಗೆ? ಬ್ಲಡ್ ನೀನ್ ಕೊಡ್ತಾನೆ. ಹಲೋ, ಮಲ್ಲೇಗೌಡ ಜನರಲ್ ಹಾಸ್ಪಿಟಲ್, ಮಲಂದೂರ್ ನರ್ಸಿಂಗ್ ಹೋಮ್ ಇಂದ ಮಾತಾಡ್ತಿರೋದು. ಬ್ಲಡ್ಗಾಗಿ ಫೋನ್ ಮಾಡ್ತಾ ಇದೀವಿ, ಒಬ್ರಿಗೆ ಆಗಲೇ ಇಲ್ಲಿಂದ ಕಳಿಸಿದ್ವಿ. ಅವರು ಹೋದ್ರ? ಎಷ್ಟೊತ್ತಾಯ್ತು? ಸರಿ ಸರ್, ಅವ್ರು ತರಲೇ 40 ನಿಮಿಷ ಆಗಿದೆ. ಬ್ಲಡ್ ಬಾಟ್ಲ್ ಕೊಡು, ಬ್ಲಡ್ ಬಾಟ್ಲ್ ಕೊಡೋ. ನನ್ನಮ್ಮ ಬ್ಲಡ್ ಬೇಕಾ ನಿನಗೆ? ಡಾಕ್ಟರ್ ಜ್ಯೋತಿ ಹೇಗಿದ್ದಾರೆ ಈಗ? ಬ್ಲಡ್ ಇನ್ನೂ ಬರಲಿಲ್ವಾ? ಇಲ್ಲ ಡಾಕ್ಟರ್, ನಾವು ಅದಕ್ಕೆ ಕಾಯ್ತಾ ಇರೋದು. ಅಲ್ಲಿಂದ ಇಲ್ಲಿ ಬರಕ್ಕೆ 40 ನಿಮಿಷ ಸಾಕು, ಯಾಕೆ ಇಷ್ಟೊತ್ತು? ಅದೇ ಡಾಕ್ಟರ್, ನನಗೂ ಅದೇ ಅನುಮಾನ ಆಗ್ತಾ ಇದೆ. ನಾನು ನೋಡ್ಕೊಂಬರ್ತೀನಿ ಡಾಕ್ಟರ್. ಹಾ, ವೆಹಿಕಲ್ ಇದೆಯಾ? ಇಲ್ಲ, ನಾನು ಹೇಗಾದ್ರೂ ಹೋಗ್ತೀನಿ ಬಿಡಿ. ತಗೊಳಿಕ್ಕಿ, ಹೊರಗಡೆ ನನ್ನ ಮೋಟರ್ ಬೈಕ್ ನಿಂತಿದೆ, ಹೋಗಿ ಬನ್ನಿ.
ಬರ್ತೀನಿ ಬ್ಲಡ್ ತಗೊಂಡು ಹಾಸ್ಪಿಟಲ್ ಹೋಗು. ನಾವು ನೋಡ್ಕೋತೀವಿ. ಹೋಗು ಪ್ಲೀಸ್ ಗೋ. ಈ ಕಾರಿನ ಕೆಲಸ ಮುಗೀತು. ಏ ಇದನ್ನ ತಗೊಂಡು ಹೋಗಿ ಯಾರಿಗೂ ಗೊತ್ತಾಗದಾಗೆ ಕೆರೆಗೋ ಬಾವಿಗೋ ತಳ್ಬಿಡ್ರು. ಇನ್ಸ್ಪೆಕ್ಟರ್, ಇವನ್ನ ನಾನು ಜೀವ ಸಹಿತ ಉಳಿಸಲ್ಲ, ಜೀವ ಸಹಿತ ಉಳಿಸಲ್ಲ. ಸಂತೋಷ್, ಕಾನೂನು ನನ್ನ ಕೈಗೆ ತಗೋಬೇಡ.